ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ ಆಪಾದಮೌನಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್, ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ದ್ವೈಪಾಯನೋಷ್ಟಪುಟನಿಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮತಪಾಪಹರಂ ಶಿವಂಚ. ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈಹಿ ಅಭಿಷೇಚನೇನ ಜಯತಿ ಪರಾಶರಸೂನುಃ. ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಯೋಗೋಶತಂ ಕನಕಶೃಂಗಮಯಂ ದದಾತಿ ವಿಪ್ರಾಯ ವೇದವಿದುಷೇ. ಬಹುವಿಶ್ರತಾಯ ಪುಣ್ಯಾಂ ಚ ಭಾರತಕಥಾಂ ಶೃಣುಯಾಚ್ಚ ತದ್ವತೇ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. ಶತಾಶ್ವಮೇಧಸ್ಸೇದತ್ರ ಪುಣ್ಯಂ ಚತುಸ್ಸಹಸ್ರಸ್ಯ ಶತಕ್ರತೋಶ್ಚ. ಭವೇದನಂತಂ ಹರಿವಂಶದಾನಾತ್ ಪ್ರಕೀರ್ತಿತಂ ವ್ಯಾಸಮಹರ್ಷಿಣಾ ಚ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ಆದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಶ್ರೀ ವಿದ್ಯಾಶ್ರೀಶತೀರ್ಥಗುರುಭ್ಯೋ ನಮಃ. ಹರಿ ಓಂ. ಸತ್ಯಭಾಮೆ ಒಂದು ಪುಣ್ಯದ ವ್ರತವನ್ನು ಮಾಡಿದಾಳೆ ಅಂತ ನಿನ್ನೆ ದಿವಸ ಕೇಳಿದ್ವಿ. ನಾರದರಿಗೆ ಕೃಷ್ಣನನ್ನು ದಾನ ಮಾಡುವ ವ್ರತ, ಪತಿಯನ್ನು ದಾನ ಮಾಡುವ ಒಂದು ವ್ರತ ಅಂತ ದಾನ ಅಂತ ಕೊಟ್ಟು ಅವರು ಕೇಳಿದ್ದನ್ನು ಅವರಿಗೆ ಮತ್ತೆ ಕೊಡುವಂಥದ್ದು. ಅದ್ಭಿರ್ದದೌ ನಾರದಾಯ ತತ್ವ ಅನುಜ್ಞಾಪ್ಯ ಕೇಶವಂ. ನೀರಿನಿಂದ ಅವರಿಗೆ ಕೃಷ್ಣಾರ್ಪಣ ಮಸ್ತು ಅಂತ ಕೊಟ್ಟಾದ ಮೇಲೆ ದೇವಿ ಧೇನು ಸಹಸ್ರಂ ಚ ಕಾಂಚನಂಚ ಕಾಂಚನಸ್ಯ ಚ ಪರ್ವತಂ ಹಿರಣ್ಯರೂಪ್ಯ ಮಿಶ್ರಂಚ ಮಣಿರತ್ನ ಪ್ರಭಸ್ಯ ಚ ತಿಲಮಿಶ್ರಸ್ಯ ಚ ತಥಾ ಧಾನ್ಯೈರನ್ನೈರುತಸ್ಯ ಚ. ಕೃಷ್ಣನಿಗೆ ಸಮಾನವಾದದ್ದು ಯಾರೂ ಕೊಡ್ಲಿಕ್ಕಾಗೋದೇ ಇಲ್ಲ. ಔಪಚಾರಿಕವಾಗಿ ಒಂದಿಷ್ಟನ್ನು ಕೊಡೋದಂತ ಭಗವಂತನಿಗೆ ಯಾರನ್ನ ಸಮ ಅಂತ ಹೇಳೋದು. ದೇವರಿಗೆ ದೇವರು ಸಮ, ರಾಮನಿಗೆ ಕೃಷ್ಣ, ಕೃಷ್ಣನಿಗೆ ನರಸಿಂಹ. ದೇವರಿಗೆ ಸಮಾನವಾದ ವಸ್ತು ದೇವರನ್ನು ನಾನು ತುಲದಲ್ಲಿ ಇಟ್ಟು ಅವನ ಭಾರಕ್ಕೆ ತಕ್ಕಂತೆ ತೂಗಿದ್ದೇನೆ ಅಂತ ದೇವರ ವೆಯ್ಟ್ ಏನು, ದೇವರ ಯೋಗ್ಯತೆ ಏನು? ಆದರೂ ಇವಳು ಬಂಗಾರದ ಪರ್ವತವನ್ನು, ಧವಸ ಧಾನ್ಯ ಇವುಗಳನ್ನೆಲ್ಲ, ಸಾವಿರ ಆಕಳನ್ನು ಎಲ್ಲ ಕೊಟ್ಟಾಗ ನನಗದು ಯಾವುದೂ ಬೇಡ, ನಿನ್ನ ಗಂಡನೇ ಸಾಕು ಅಂದ್ರಂತೆ ನಾರದರು. ಅವಳಂದ್ರು, ಸ್ವಾಮಿ ನಾನು ಹಾಗಿದ್ದರೆ ಕೊಡ್ತಾನೇ ಇರಲಿಲ್ಲ, ನೀವೇನಾದರೂ ಪ್ರತ್ಯಾಮ್ನಾಯ ತೆಗೆದುಕೊಂಡು ಗಂಡನನ್ನು ಬಿಡಬೇಕು. ಭೂಕೇಶವ ಮದೀಯಸ್ತ್ವಂ ಅದ್ಭಿರ್ದತ್ತೋಸಿ ಸತ್ಯಯ, ನೀನು ಸತ್ಯಭಾಮೆಯಿಂದ ನನಗೆ ಕೊಡಲ್ಪಟ್ಟಿದ್ದಿ, ನಡಿ ನನ್ನ ಜೊತೆ ಅಂದರು. ನಡೀರಿ ಅಂದ ದೇವರು. ಆಮೇಲೆ ಪರಿಹಾಸವನ್ನು ಮಾಡಿ ಕೃಷ್ಣನನ್ನು ಅವಳಿಗೆ ಮತ್ತೆ ಅರ್ಪಿಸಿದಾಗ ವರಂ ವರಯ ಧರ್ಮಸ್ಯ ಯಸ್ತೇ ನಾರದ ಕಾಂಕ್ಷಿತ. ಕೃಷ್ಣ ಅಂದ, ನಾರದರೇ ನೀವೇನಾದರೂ ವರವನ್ನು ಕೇಳಿ ಅಂದಾಗ ಅದಕ್ಕಂದರು, ನಿತ್ಯಮೇವಾಸ್ತುತೆ ಪ್ರೀತೋ ಭವಾನ್ ವಿಷ್ಣು ಸನಾತನ, ನಿನ್ನ ಪ್ರೀತಿ ಸದಾ ನನ್ನ ಮೇಲೆ ಇರಲಿ. ಅಯೋನಿಯೋ ಭವೇಯಂತೆ ನಾರಾಯಣ ಸತಾಂಗತೆ ಭಯ ಭವೇಯಂ ಬ್ರಾಹ್ಮಣಶ್ಚೈವ ಪುನರ್ಜಾತ್ಯಂತರೇಶ್ವಪಿ. ಸ್ವಾಮಿ ನಾನು ಮತ್ತೊಂದು ಜನ್ಮವನ್ನು ಪಡೆದಾಗ ಬ್ರಾಹ್ಮಣನಾಗಿ ಹುಟ್ಟಲಿ ಅಂತ ಕೇಳಿದ್ರು.
ಪ್ರಾಯ ಈ ವರವೇ ಮುಂದೆ ಅವರು ಪುರಂದರದಾಸರಾಗಿ ಬಂದರೋ ಏನೋ. ನನ್ನನ್ನು ನೀನು ನಾರದನನ್ನಾಗಿ ಬ್ರಾಹ್ಮಣನನ್ನಾಗಿ ಹುಟ್ಟಿಸುವಂತ ಅದೊಂದು ಬೇರೆ ವೃತ್ತಾಂತವನ್ನು ಹೇಳ್ತಾರೆ. ಚೆನ್ನಾಗಿ ಗಾನವನ್ನು ಕೃಷ್ಣನ ಸಭೆಯಲ್ಲಿ ಮಾಡಿದಾಗ ಕೃಷ್ಣ ಆನಂದಪಟ್ಟು ಏನಾದರೂ ಕೇಳಿಕೊ ಅಂದಾಗ ನಾನು ಕರೆದಾಗೆಲ್ಲ ನೀನು ಬರಬೇಕು. ಆಯಿತು, ನಿನ್ನ ಮುಂದಿನ ಜನ್ಮದಲ್ಲಿ, ಈಗಂತೂ ಸದಾ ನಿನ್ನ ಎದುರಿಗೆ ಇದ್ದೀನಿ, ಮನುಷ್ಯ ಜನ್ಮ ಬಂದಾಗಂತ. ಇದು ಒಂದು ಹರಿವಂಶದ ಮಾತು. ಇದನ್ನು ಭವೇಯಂ ಬ್ರಾಹ್ಮಣೈಶ್ಚೈವ ಪುನರ್ಜನ್ಮಾಂತರೇಶ್ವಪಿ. ನಾರದರೇ ಪುರಂದರದಾಸರಾದರು ಅಂತ ನಮ್ಮ ವಿಜಯರಾಯರು ಹೇಳ್ತಾರೆ, ನಾರದರೇ ಪುರಂದರದಾಸರಾದದ್ದು ಅಂತ. ಹಾಗಾಗಿ ಈ ವರವನ್ನು ಕೊಟ್ಟಿದ್ದ ಅಂತ. ಇದಾದ ಮೇಲೆ ಮುಂದೆ ಪುಣ್ಯದ ಕೆಲವು ಧರ್ಮಗಳು ಅಂತ, ಯಾವ ಯಾವ ಧರ್ಮವನ್ನು ಹೇಗೆ ಮಾಡಬೇಕು ಅಂದಾಗ, ತಾಸಾಂ ರಥಾವಸಾನೇಚ ಪೂಜಾಂ ಚಕ್ರೆ ಅಂಬಿಕಾ. ರುಕ್ಮಿಣೀದೇವಿ ಯದ್ಯಪಿ ಗೊತ್ತಿದ್ರು ಪಾರ್ವತಿಯನ್ನು ಕೇಳ್ತಾಳೆ, ಪುಣ್ಯವ್ರತಗಳನ್ನು ನನಗೆ ಉಪದೇಶ ಮಾಡು, ಏನೇನು ಮಾಡಬೇಕು ಅಂದಾಗ, ಕೆಲವು ನದಿಗಳಲ್ಲಿ ಸ್ನಾನ, ಗಂಗಾ ಸರಸ್ವತಿ ಚೈವ ವೇಣಿ ಗೋದಾಚ ನಿಮ್ನಗ ತಥಾ ವೈತರಣಿ ಚೈವ ಗಂಡಕೀ ಆಚ ಭಾರತ ಅನ್ಯಾಶ್ಚ ಸರಿತೋ ರಮ್ಯ ಲೋಪಾಮುದ್ರಾಚ ಭಾರತ ಸತ್ಯಶ್ಚಾನ್ಯ ಜಗದ್ದೇವ್ಯೋ ಧಾರಯಂತಿ ಹಿ ತಾಶುಭಾಹ. ಎಲ್ಲವೂ ವಿಶೇಷವಾಗಿ ಚಚಾರೋಮ ವ್ರತಂ ದೇವಿ ಚಚಾರ ಉಮಾ ವ್ರತಂ ದೇವಿ ಪುಣ್ಯಕಾನಾಂ ಶುಚಿವ್ರತ, ಅನೇಕ ವ್ರತಗಳನ್ನು ಮಾಡಿದಾಳು ಉಮಾದೇವಿ. ಆದಿತ್ಯಾದ್ಯ ಸುತಾ ಸರ್ವ ದಕ್ಷಸ್ಯ ಅಕ್ಲಿಷ್ಟಕರ್ಮಣಃ ಪೌಲೋಮಿ ಶಚಿದೇವಿ. ಆ ವ್ರತ ನಿಯಮಗಳನ್ನು ಲಕ್ಷ್ಮೀದೇವಿ ಗೊತ್ತಿದ್ದರೂ ಅದನ್ನು ವರ್ಣನೆಯನ್ನು ಮಾಡ್ತಾಳೆ ಉಮಾದೇವಿ. ಭರ್ತುಶ್ಚಂದೇನ ಕರ್ತವ್ಯಂ ವ್ರತಕಂ, ಯಾವುದೇ ವ್ರತವನ್ನು ಮಾಡಬೇಕಾದರೆ ಮೊದಲು ಗಂಡನ ಪರ್ಮಿಷನ್ ತಗೋಬೇಕಂತ ಅವಳು. ಮತ್ತೆ ಗಂಡನಿಗೆ ರೋಗವೋ ರುಜಿನವೋ ಏನೇ ಬಂದಿದ್ರೂ ಅವನನ್ನು ಎಂದೂ ಬಿಡಬೇಡ್ರಿ ಅಂತ. ಭಾಗವತದಲ್ಲೂ ಈ ಮಾತು ಬರುತ್ತೆ, ಇಲ್ಲೂ ಈ ಮಾತು ಬರುತ್ತೆ. ವ್ಯಾಧಿತಃ ಪತಿತೋ ವಾಪಿ ದೀನೋ ವಾಪಿ ಕಥಂಚನ ನ ತ್ಯಕ್ತವ್ಯ ಸ್ತ್ರೀಯ ಭರ್ತ ಧರ್ಮಯೇವ ಸನಾತನ, ಸನಾತನ ಧರ್ಮ ಇದು ಎಂದು ಹೆಣ್ಣು ಮಕ್ಕಳು ಕಟ್ಟಿಕೊಂಡ ಪತಿಯನ್ನು ಬಿಡಬಾರದು ಅಂತ. ಕಲ್ಪಾಂತರ ಸಹಸ್ರೇಶ್ ನ ಸ್ತ್ರೀ ಸಾಲಭತೆ ಗತಿಂ. ಇನ್ನು ಯಾವ್ಯಾವ ವ್ರತ ಅಂದಾಗ ಕೆಲವು ನಿತ್ಯದಲ್ಲಿ ಮಾಡಬೇಕಾದದ್ದು. ಸ್ನಾತ್ವಾ ಸ್ತ್ರೀ ಪ್ರಾತರುತ್ಥಾಯ, ಬೆಳಗ್ಗೆ ಸ್ನಾನ ಮಾಡಿ ಅದನ್ನು ವ್ರತ ಮಾಡೋದಾದರೆ ತಾನು ಸ್ನಾನ ಮಾಡಿ ಪತಿಯನ್ನು ಕೇಳಬೇಕಂತ, ಇವತ್ತು ನಾನು ಒಂದು ವ್ರತ ಮಾಡೋಳಿದ್ದೇನೆ ವಿತ್ ಯುವರ್ ಪರ್ಮಿಷನ್, ನೀವು ಪರ್ಮಿಟ್ ಮಾಡಿದರೆ ಮಾಡ್ತಾನೆ ಅಂತ ಅವನಿಗೆ ಹೇಳಿ. ಒಂದು ಏಕಾದಶಿ ಮಾಡೋದಾದರೂ ಇವತ್ತು ಏಕಾದಶಿ ಮಾಡ್ತೇನೆ ಆಯಿತು ಅಂತ ಅವನು ಹೇಳಬೇಕು. ಒಂದು ವೇಳೆ ಪತಿ ಹೇಳಲಿಲ್ಲ ಅಂದರೆ ಬಿಡಬೇಕಂತೆ, ಕೆಲವೊಂದನ್ನು ಬಿಡಬಾರ್ದು ಅಂತ ಅದಕ್ಕೆ ಬೇರೆ ನಿಯಮ ಇದೆ. ಇವರಿಬ್ಬರು ಕಮಿಟ್ ಆಗಿ ಏಕಾದಶಿ ನಾನು ಹೇಳ್ತೇನೆ ನೀನು ಮಾಡಿಕೊಡು, ಹೋಗಲಿ ಬಿಡ್ರಿ ನನಗೇನಂತ, ನೀವೇ ಬೇಡ ಅಂದಮೇಲೆ. ಶಶುರಾನಾಂಬ್ಯಶ್ ಇನ್ನೊಂದು, ಯಾವುದೇ ವ್ರತ ನಿಯಮ ಮಾಡಬೇಕಾದ್ರೆ ಒಂದು ಸ್ನಾನವನ್ನು ಮಾಡಬೇಕು. ಇದೊಂದು ಬಚ್ಚಲಲ್ಲಿ ಮಾಡೋದು ಅದೊಂದು ಆಯಿತು. ಅದಲ್ಲದೆ ತಮ್ಮ ಅತ್ತೆ ಮಾವಂದಿರಿಗೆ ನಮಸ್ಕಾರ ಮಾಡಿ ಶ್ವಶುರಾಣಾಂಚ ಚರಣೋ ಸತತಂ ಸತ್ತಮಸ್ಯ ಚ ಗ್ರಹಾಯ ಗ್ರಹಾಯ ಉದಂಬರಂ ಪಾತ್ರಂ ಸಕುಶಂ ಸಾಕ್ಷತಂ ತಥಾ. ಒಂದು ವೇಳೆ ಅವತ್ತಿನ ಕಾಲದ ಜೀವನ ಮನೆಯಲ್ಲಿ ಆಕಳಿರೋದು, ಆಕಳ ಕೊಂಬಿಗೆ ಅಭಿಷೇಕ ಮಾಡಿ ಆ ನೀರನ್ನು ಹಿಡಿದುಕೊಂಡು ಬಂದು ಸ್ನಾನ ಮಾಡಬೇಕಾಗಿತ್ತಂತೆ. ಆಕಳ ಕೊಂಬಿಗೆ ಅಭಿಷೇಕ ಮಾಡಿದ ನೀರಿನಲ್ಲಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಅಂದರೆ, ಅದನ್ನು ತಾನು, ಅದು ದಕ್ಷಿಣದ ಕೊಂಬು ಅಂದರೆ ಬಲ ಕೊಂಬು, ಪೂರ್ವಕ್ಕೆ ಆಕಳು ಮುಖ ಮಾಡಿ ನಿಂತಾಗ ಅದರ ಬಲ ಕೊಂಬಿಗೆ ಅಭಿಷೇಕ ಮಾಡಿ ಆ ನೀರನ್ನು ಹಿಡಿದು ತಂದು ಗಂಡನಿಗೆ ಕೊಟ್ಟು ಅವನು ಪ್ರೋಕ್ಷಣೆ ಮಾಡಬೇಕಂತ. ಗೋಶೃಂಗಂ ದಕ್ಷಿಣಂ ಸಿಚ್ಚ ಪ್ರತಿಗೃಹೀತ ತಜ್ಜನಂ ತಥೋಭರ್ತು ಸತೀ ದದ್ಯಾತ್ ಸ್ನಾತಸ್ಯ ಪ್ರಯತಸ್ಯ ಚ ಆತ್ಮನೋಪಿ ನಿಷೇಕ್ತವ್ಯಂ ತತಃ ಶಿರಸಿ ತಜ್ಜಲಂ ತ್ರೈಲೋಕ್ಯ ಸರ್ವತೀರ್ಥೇಶು.
ಮೂರು ಲೋಕದಲ್ಲಿರುವ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿ ಬಂದರೆ ಏನು ಪುಣ್ಯವೋ, ಗೋವಿನ ಕೊಂಬಿನಿಂದ ತೊಳೆದ ನೀರಿಗೆ ಆ ತಾಕತ್ತಿದೆಯಂತ. ಇಷ್ಟು ಪವಿತ್ರವಾದದ್ದು ಗೋವು. ಎಲ್ಲ ದೇವತೆಗಳು ಅದರಲ್ಲಿ ಸನ್ನಿಹಿತರಾಗಿರ್ತಾರೆ. ನಾನು ಅಲ್ಲಿ ಸ್ನಾನ ಮಾಡಲಿಲ್ಲ, ಯಾತ್ರೆ ಮಾಡಲಿಲ್ಲ ಅನ್ನೋ ಯಾವ ಬೇಜಾರು ಮಾಡಿಕೊಳ್ಳೋದು ಬೇಕಾಗಿಲ್ಲ. ಸಾಮರ್ಥ್ಯ ಇಲ್ಲದೇ ಇದ್ದವರು ಫೈನಾನ್ಷಿಯಲಿ ಅವ್ರಿಗೆ ಅಫೋರ್ಡಬಿಲಿಟಿ ಇರೋದಿಲ್ಲ, ದೈಹಿಕವಾಗಿ ಅಫೋರ್ಡಬಿಲಿಟಿ ಇರೋದಿಲ್ಲ, ಎಲ್ಲ ಇದ್ದರೂ ಮನೆಯನ್ನು ಬಿಟ್ಟು ಬರುವಂತಹ ಸ್ಥಿತಿಗತಿಗಳು ಕೆಲವರಿಗೆ ಇರೋದಿಲ್ಲ, ಈ ಎಲ್ಲ ಸಮಸ್ಯೆ ಇರುತ್ತೆ. ಆ ಎಲ್ಲ ಸಮಸ್ಯೆಗಳು ಇದ್ದವರು ನಾನು ಮಾಡಲಿಲ್ಲ ಯಾವ ತೀರ್ಥಗಳಲ್ಲಿ ಸ್ನಾನ ಅಂತ ವ್ಯಥೆ ಪಡೋದು ಬೇಕಾಗಿಲ್ಲ, ಗೋಶೃಂಗದ ನೀರಿನಿಂದ ಸ್ನಾನವನ್ನು ಮಾಡಿದರೆ ಇಷ್ಟು ಪುಣ್ಯ ಅಂತ ಮಹಾಭಾರತದಲ್ಲೂ ಹೇಳ್ತಾರೆ. ಮಹಾಭಾರತದಲ್ಲಿ ಆಕಳಿನ ಬಣ್ಣದ ಮೇಲೆ ಪುಣ್ಯವೂ ವ್ಯತ್ಯಾಸ ಆಗುತ್ತೆ. ಕಂದು ಬಣ್ಣಿನ ಆಕಳದೊಂದು ಕಪಿಲಾಗೋ ಅಂತ ಕರೀತಾರೆ. ಹೀಗಾಗಿ ಇದು ಪ್ರಾಯಃ ನಾವು ಇಷ್ಟನ್ನು ಮಾಡ್ತಾ ಇಲ್ಲ, ಈಸಿಯಾಗಿ ಮಾಡಬಹುದಾದದ್ದು. ಏನಾಗಿದೆ, ನಮ್ಮ ನಿಮ್ಮ ಮನೆಯಲ್ಲಿ ಆಕಳಿಲ್ಲ, ಆಕಳಿದ್ದ ಕಡೆ ಹೋಗಿ ನಾವು ಅಭಿಷೇಕ ಮಾಡಿ ತರಲಿಕ್ಕೆ ನಾವು ತಯಾರಿಲ್ಲ. ಆ ಆಕಳು ಕೂಡ ಸೀಮೆ ಆಕಳಾಗಿರಬಾರ್ದು, ಇಲ್ಲಿ ನಮ್ಮ ಆಕಳುಗಳೇ ಆಗಿರಬೇಕದು. ಹಾಲು ಕಮ್ಮಿ ಕೊಟ್ಟರು ಅಡ್ಡಿ ಇಲ್ಲ ಅಂತ, ಅದು ಈ ಊರಲ್ಲಿ ಸಿಗಲ್ಲ. ಅಂತೂ ಇಂತೂ ನಾವು ಸ್ನಾನ ಮಾಡಲಿಕ್ಕೆ ಆಗಲ್ಲ, ಅದು ತಾತ್ಪರ್ಯ. ಯಾರಿಗಾದರೂ ಸಿಕ್ಕರೆ ಮಾಡಿ, ತುಂಬ ಪುಣ್ಯ ಇದೆ. ಆ ಆಕಳ ಕೊಂಬಿಗೆ ಅಭಿಷೇಕ ಮಾಡಿದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ತುಂಬ ಪುಣ್ಯ ಇದೆ. ಉಪವಾಸೇಶು ಕರ್ತವ್ಯಂ ಏತದ್ದಿ ವ್ರತಕೇಶು ಚ ಸ್ನಾನಮೇತದ್ದಿ ಸಾಮಾನ್ಯಂ ಸ್ತ್ರೀಣಾಂ ಪುಂಸಾಂಚ. ಇಬ್ಬರಿಗೂ, ಪುರುಷರಿಗೆ ಸ್ತ್ರೀಯರಿಗೆ ಇಬ್ಬರಿಗೂ ಕಾಮನ್. ಅರುಂಧತಿ ಮಯಾ ದೃಷ್ಟಂ ತಪಸಾಹರ ತೇಜಸ ಅಶಲ್ಯವಿದ್ದಂ ಶಯನಂ ಆಸನಂ ಚ ತಥಾವಿಧಂ ಸ್ವಯಂ ಪ್ರಕ್ಷಾಲನಂ ಚಾಪಿ ಪಾದಯೋ ಅನುಶಬ್ಧಿತಮ್ಮೆ ಅಶ್ರುಪಾತೋ ರೋಷಶ್ಚ ಕಲಹಶ್ಚ ಕೃತಸತಿ ಉಪವಾಸಾದ್ ವ್ರತಾದ್ವಾಪಿ ಸದ್ಯೋ ಭ್ರಂಶತಿ ಭ್ರಂಶಯತಿ ಸ್ತ್ರೀಯಃ. ಇನ್ನು ವ್ರತ ನಿಯಮಗಳನ್ನು, ತತ್ರಾಪಿ ಉಪವಾಸಾದಿಗಳನ್ನು ಮಾಡಿದಾಗ ಅವಳು ಕೋಪಾದಿಗಳನ್ನು ಮಾಡಬಾರ್ದು. ಕೋಪವೋ ಅಥವಾ ಜಗಳವೋ ಇನ್ನೇನಾದರೂ ಮಾಡಿದರೆ ಎಲ್ಲ ಸರ್ವನಾಶ ಆಗತ್ತಂತೆ. ಕೋಪ ಮಾಡಬಾರ್ದು, ಸಹನೆಯಿಂದ ಇರಬೇಕು ಹೆಣ್ಣು. ಉಪವಾಸ ಇದು ಮಾಡಿದಾಗ ಕೈಲಾಗಲ್ಲ, ಕೈಲಾಗದೇ ಇದ್ದಾಗ ಸಿಕ್ಕಾಪಟ್ಟೆ ರೇಗಿ ಮಾಡಿ ಮಾಡಬಾರ್ದು. ಗೊತ್ತಾಗಲ್ಲ, ನಿಮಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಉಪವಾಸದ ದಿನ ಮಾತು ಆಡೋಕ್ಕಾಗಲ್ಲ, ಆದರೂ ಎಷ್ಟು ಮಾತಾಡಿಸ್ತೀನಿ ಅಂತ ಒಂದು ಗಂಟೆ ಬೈದು ಸುಸ್ತಾಗಿ ಸುಧಾರಿಸ್ಕೊಂಡು ಮತ್ತೆ ಬೈತೀನಿ ಅಂಥೇಳಿ ರೋಷಗೀಷ ಮಾಡಬಾರ್ದು. ಹೀಗೆ ಈ ಸ್ನಾನಾದಿಗಳ ಬಗ್ಗೆ ನದಿ ಜಲದಲ್ಲಿ ಮಾಡಿರಿ, ನದಿ ಸಿಗಲಿಲ್ಲ ಅಂದರೆ ತಟಾಕ ಅಲ್ಲಿ ಮಾಡಿರಿ. ಅಲಾಬೆ ತವರುದ್ದ ಸ್ತ್ರೀ ಘಟಸ್ನಾನಂ ಸಮಾಚಾರ, ಏನೂ ಸಿಗಲಿಲ್ಲ ಅಂದರೆ ಕೊಡದಲ್ಲಿ ನೀರನ್ನು ಹಾಕ್ಕೊಳ್ಳೋದು ಅಂಥೇಳಿ ಈ ಸ್ನಾನದ ಬಗ್ಗೆ ಕೆಲವು ರತ ನಿಯಮಗಳನ್ನೆಲ್ಲ ಹೇಳಿ ಆದಮೇಲೆ ದಾನಾದಿಗಳನ್ನು ಹೇಳ್ತಾರೆ. ಅದ್ಭಿರ್ದದ್ಯಾ ಸತೀ ಸರ್ವ ಯಾಮೂಲವು ರತಿನೀ ಭವೇತ್ ತಾಸಾಂತು ನಿಶ್ರಯೋ ದೇಯ ಕಾಲದೇಶಾನುಸಾರತಃ. ದೇಶಕಾಲಕ್ಕೆ ಅನುಸಾರವಾಗಿ ಯೋಗ್ಯವಾದ ದಾನ ಧರ್ಮಗಳನ್ನು ಮಾಡಿದರೆ ಒಳ್ಳೆಯದು ಅಂತ ಸತೀದೇವಿ ಹೇಳಿದ್ದನ್ನು ಹೇಳಿದ್ರು. ಇದಾದ ಮೇಲೆ ಒಂದಿಷ್ಟು ಉಷಾಹರಣ ಅಂತ, ಉಷಾದೇವಿ ಅಂತ ಬಾಣಾಸುರನ ಮಗಳು, ಅವಳನ್ನು ಪ್ರದ್ಯುಮ್ನನ ಮಗ ಕೃಷ್ಣನ ಮೊಮ್ಮಗ ಅನಿರುದ್ಧ ಅವನು ಅಪಹಾರ ಮಾಡಿದ್ದರ ಬಗ್ಗೆ ದೊಡ್ಡ ವಿಸ್ತಾರವಾದದ್ದಿದೆ. ಆ ಉಷಾದೇವಿಯ ಕನಸಿನಲ್ಲಿ ಒಬ್ಬ ಬೀಳ್ತಾನೆ, ಅವನು ಬಿದ್ದವನು ಅನಿರುದ್ಧ. ಅವಳು ಹೇಳಿದ್ಲು, ನಾನು ಯಾವುದೋ ಒಬ್ಬ ರಾಜಕುಮಾರನನ್ನು ಕನಸಲ್ಲಿ ನೋಡಿದ್ದೀನಿ, ಅವನನ್ನು ತೋರಿಸ್ರಿ ಅಂತ. ಫೋಟೋ ಇಲ್ಲ, ವಾಟ್ಸಾಪು ಅದ್ಯಾವುದೂ ಇಲ್ಲ, ಕನಸಿನಲ್ಲಿ ನೀ ನೋಡಿದ್ದನ್ನು ನಾವು ಹೇಗೆ? ಅದಕ್ಕೆ ಚಿತ್ರಲೇಖ ಅಂತ ಚಿತ್ರ ಬರೆಯೋಳಿದ್ಲು. ಅವಳಿಗೆ ಹೇಳಿದರು, ಇವತ್ತಿನ ಕಾಲದಲ್ಲಿ ಸುಂದರರಾದ ರಾಜಕುಮಾರ ಯಾರ್ಯಾರಿದ್ದಾರೆ ಎಲ್ಲರ ಫೋಟೋ ಬರೀ, ಅದರಲ್ಲಿ ಸೆಲೆಕ್ಟ್ ಮಾಡ್ತೀನಿ ಅಂತ. ಅವಳು ಅನೇಕ ರಾಜರ ಫೋಟೋ ಬರೆದು ಕಡೆಗೆ ಅನಿರುದ್ಧನ ಫೋಟೋ ಬರೆದಾಗ, ಓ ಇವನೇ ನನ್ನ ಅಮ್ಮ ತಾಯಿ, ನಿನ್ನ ಕನಸಲ್ಲಿ ಬಿದ್ದ, ಅದು ಕನಸೇ ಆಗಿ ಉಳಿಯತ್ತೆ, ಯಾಕೆ ಕೃಷ್ಣನ ಮೊಮ್ಮಗ ನಿಮ್ಮಪ್ಪಂಗೂ ಕೃಷ್ಣಂಗೂ ಆಗಲ್ಲ. ಇಲ್ಲ ಇಲ್ಲ, ನಾನು ನೋಡಬೇಕು. ಆಮೇಲೆ ಹಂಸಗಳ ಕೈಯಲ್ಲಿ ಪ್ರೇಮ ಪತ್ರಗಳನ್ನು ಕಳಿಸಿ, ಅವನು ಇವಳಿಗೆ ಕಳಿಸಿ, ಇವನು ಅವಳಿಗೆ ಕಳಿಸಿ, ಪರಸ್ಪರ ಪ್ರೀತಿಯಾಗಿ ಇವರೆಲ್ಲ ಒಂದು ನಾಟಕದ ಕಂಪನಿ ಅಂತ ಬಂದರು. ಪ್ರದ್ಯುಮ್ನ ಸಾಂಬ ಇವರೆಲ್ಲ ಬಾಣಾಸುರನ ಊರಲ್ಲಿ ನಾಟಕ ಆಡ್ತೀವಿ, ಬಂದು ಇವನು ಅಂತಃಪುರಕ್ಕೆ ಹೊಟ್ಟೋದ ಅನಿರುದ್ಧ.
ಆಮೇಲೆ ಬಾಣಾಸುರಂಗೆ ಗೊತ್ತಾಯಿತು ಯುದ್ಧ ಆಗಿ ಅಂತೂ ಬಾಣಾಸುರನ ಮಗಳನ್ನು ಉಷಾದೇವಿಯನ್ನು ಮದುವೆ ಆದದ್ದರ ಬಗ್ಗೆ ವಿಸ್ತಾರವಾಗಿ ಹೇಳಿ ವೈಕುಂಠದಂತೆ ದ್ವಾರಕಾಪಟ್ಟಣ ಇತ್ತು. ಕಡೆಯಲ್ಲಿ ಅರ್ಜುನನಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು. ಆ ಅಹಂಕಾರವನ್ನು ಭಗವಂತ ದೂರ ಮಾಡಿದ. ಬ್ರಾಹ್ಮಣನ ಮಗನನ್ನು ಸಂರಕ್ಷಣೆ ಮಾಡಲಿಕ್ಕಾಗದೆ ತಾನೇ ಕರೆದುಕೊಂಡು ಹೋಗಿ ವೈಕುಂಠದಲ್ಲಿ 4 ಜನ ಮಕ್ಕಳನ್ನು ಕರೆದುಕೊಂಡು ಬಂದ. ಈ ಎಲ್ಲ ಕಥೆಗಳನ್ನು ಹೇಳಿ ಮತ್ತೆ ಪ್ರದ್ಯುಮ್ನ ಅಂತೇನು ರುಕ್ಮಿಣಿಯ ಮಗ ಇದ್ದ ಅವನನ್ನು ಇವನು ಕರ್ಕೊಂಡು ಹೋಗಿ ಶಂಬರಾಸುರ ಅಂತ. ಮತ್ತೆ ಅವನ ಮನೆಯಲ್ಲೇ ಪ್ರದ್ಯುಮ್ನ ಸಿಕ್ಕಿದ. ಅವನನ್ನು ತೆಗೆದು ಬಿಸಾಕಿದ್ದ ನೀರಿನಲ್ಲಿ. ಅದೊಂದು ಮೀನು ನುಂಗಿತ್ತು. ಆ ಮೀನು ಇವ್ರ ಮನೆಗೆ ಬಂತು. ಅಲ್ಲಿ ರತಿದೇವಿ ಅಡುಗೆ ಇವನ ಹೆಂಡತಿಯಾಗಿದ್ಲು. ಹೆಚ್ಚುತ್ತಾಳೆ ಮಗು ತನ್ನ ಗಂಡನೇ. 4 ವರ್ಷಕ್ಕೆ ಮೀಸೆ ಗೀಸೆ ಬರೋ ಥರ ಎಲ್ಲ ರಸಾಯನ ಕೊಟ್ಟು ಫೈಟಿಂಗು ಜಿಮ್ಮು ಎಲ್ಲ ಕಲಸಿ ಶಂಬರಾಸರನ್ನು ಹೊಡೆಸಿ ಮತ್ತೆ ಕರ್ಕೊಂಬಂದ್ಲು ಅಂಥೇಳಿ ಆ ಕಥೆಯನ್ನೆಲ್ಲ ಹೇಳಿ ಆದಮೇಲೆ ಮುಂದೆ ಭವಿಷ್ಯತ್ ಪರ್ವ ಅಂತ ಹರಿವಂಶದಲ್ಲಿ ಮುಂದೇನೇನಾಗತ್ತೆ ಏನು ಎತ್ತ ಅಂದಾಗ ಸೌತಿರುವಾಚ ಶೌನಕರು ಕೇಳ್ತಾರೆ. ಜನಮೇಜಯಸ್ಯ ಕೇ ಪುತ್ರಾಹ ಪಟ್ಯಂತೆ ಲೋಮಹರ್ಷಣೆ. ಜನಮೇಜಯನ ಮಕ್ಕಳು ಯಾರು ಏನು ಎತ್ತ ಮುಂದೆ ರಾಜ್ಯ ಹೇಗೆ ಆಯಿತು ಅದನ್ನು ಹೇಳ್ರಿ. ಪಾರೀಕ್ಷಿತಸ್ಯ ಕಾಶ್ಯಾಯಾಮ್. ಜನ್ಮೇಜಯನ ಹೆಂಡತಿ ಹೆಸರು ಕಾಶ್ಯ. ಅವಳಲ್ಲಿ ಚಂದ್ರಾಪೀಡ ಅಂಥೇಳಿ ಸೂರ್ಯಾಪೀಡ ಅಂತ ಇಬ್ಬರು ಮಕ್ಕಳಾದರು. ಚಂದ್ರಾಪೀಡ ಸೂರ್ಯಾಪೀಡ ಅಂತ. ಚಂದ್ರಾಪೀಡನಿಗೆ 100 ಜನ ಮಕ್ಕಳು. ಅವರಲ್ಲಿ ಪ್ರಧಾನನಾದವನು ಸತ್ಯಕರ್ಣ ಅಂತ, ಶ್ರೇಷ್ಠನಾದವನು. ಸತ್ಯಕರ್ಣನ ಮಗನೇ ಶ್ವೇತಕರ್ಣ ಅಂತ. ಜನ್ಮೇಜಯನ ಅಂದರೆ ಪರೀಕ್ಷಿತನ ಮಕ್ಕಳು, ಮೊಮ್ಮಕ್ಕಳ ಸಂತತಿ ಇದು. ಸತ್ಯಕರ್ಣಸ್ಯದಾಯಾದ ಶ್ವೇತಕರ್ಣ ಪ್ರತಾಪವಾನ್ ಅಪುತ್ರ ಸತುಧರ್ಮಾತ್ಮ ಪ್ರವಿವೇಶ ತಪೋವನಂ. ಅವನು ಮಕ್ಕಳಾಗಲಿಲ್ಲ ಅಂತ ವನಕ್ಕೆ ಬಂದ್ಬಿಟ್ಟ ಶ್ವೇತಕರ್ಣ. ತಸ್ಮಾದ್ ವನಗತಾದ್ ಗರ್ಭಂ ಯಾದವೀ ಪ್ರತ್ಯಪದ್ಯತ. ಇವನು ವನಕ್ಕೆ ಹೋದಾಗ ಗೊತ್ತಿಲ್ಲ ಅವನ ಹೆಂಡತಿ ಗರ್ಭಿಣಿ ಆಗಿದ್ಲು. ಪಾಪ, ಮಕ್ಕಳಾಗಲಿಲ್ಲ ಅನ್ನೋ ಬೇಜಾರಲ್ಲಿ ವನಕ್ಕೆ ಹೋದ. ಆದರೆ ಅವಳು ಗರ್ಭಿಣಿ, ವನಕ್ಕೆ ಹೋಗಿಬಿಟ್ಟ. ಆದಮೇಲೆ ಸುಚಾರೋರ್ ದುಹಿತ ಸುಬ್ರು ಮಾನಿನಿ ಭ್ರಾತೃಮಾಲಿನಿ ಸತು ಜನ್ಮನಿ ಗರ್ಭಸ್ಯ ಶ್ವೇತಕರ್ಣ ಪ್ರದೇಶ್ವರ. ಅವನು ಯಾತ್ರೆಗೆ ಹೊರಟಿದ್ದ. ಸರಿ, ಎಲ್ಲಿ ಹೋಗೋದು? ಸಾದೃಷ್ಟ ಸಂಪ್ರಯಾಂತಂ ತಂ ಮಾನಿನಿ ಪೃಷ್ಠತು. ಅವಳು ಹಿಂದೆ ಹೊರಟುಬಿಟ್ಟು ಗರ್ಭಿಣಿ ಗಂಡನನ್ನೇ ಅನುಸರಿಸಿ ಹೋಗಿದ್ದಾಳೆ. ದಾರಿಯಲ್ಲೇ ಮಗು ಹುಟ್ಟುಬಿಡ್ತು. ಹುಟ್ಟೋದು ಹುಟ್ಟಿತು, ಅದು ಕಲ್ಲ ಮೇಲೆ ಬಿದ್ದೋಯ್ತು, ಸಾಯಲಿಲ್ಲ ಅದು. ಪತಿಸಾ ಸುಶುವೇ ಸುಬ್ರುಹು ವನೇ ರಾಜೀವ ಲೋಚನಂ. ಒಳ್ಳೆ ಮುದ್ದಾದ ಮಗು ಆಯಿತು. ಕುಮಾರಂ ತಂ ಪರಿತ್ಯಜ್ಯ ಭರ್ತಾರಂ ಚಾನ್ಮಗಚ್ಚತ. ಅವಳ ಮಗುನ ಅಲ್ಲೇ ಬಿಟ್ಟು ಗಂಡನಿಂದ ಹೊರಟುಬಿಟ್ಟು, ನನಗೆ ಅವನೇ ಬೇಕು ಅಂತ. ಪತಿವ್ರತ ಮಹಾಭಾಗ ದ್ರೌಪದೀವ ಪುರಾಪತೀನ್ ಸತು ರಾಜಕುಮಾರೋಸು ಗಿರಿಕುಂಜ ರುರೋದಹ. ಅದು ಅಳ್ತಾ ಇದೆ ಪಾಪ, ಯಾರಿಲ್ಲ, ತಾಯಿ ಹೊಟ್ಟೋಗಿದ್ದಾಳೆ, ಹಸಿವು, ರಕ್ಷಣೆ ಮಾಡೋರು ಯಾರು? ಸತು ರಾಜಕುಮಾರೋಸು ಗಿರಿಕುಂಜೇ ರುರೋದಹ ಛಾಯಾರ್ಥಂ ತಸ್ಯ ಮೇಘಾಸ್ತು. ಬಿಸಿಲಿತ್ತು, ಅದು ಹತ್ತಿದ್ದು ನೋಡಿ ಪಾಪ ಮೋಡಗಳು ಬಂತಂತೆ, ನೆರಳು ಬಂತು, ಬಿಸಿಲೇನೋ ಹೋಯ್ತು. ಛಾಯಾರ್ಥಂ ತಸ್ಯ ಮೇಘಾಸ್ತು ಪ್ರಾದುರಾಸನ್ ಸಮಂತತಃ ಶವಿಷ್ಟಾಯಾಶ್ಚ ಪುತ್ರೌ ದ್ವೌ ಪಿಪ್ಪಲಾದಶ್ಚ ಕೌಶಿಕಃ ದೃಷ್ಟ್ವಾ ಕೃಪಾನ್ವಿತಿ ಕೃಪಾನ್ವಿತೌ ಗೃಖ್ಯ. ಇಬ್ಬರು ಶ್ರವಿಷ್ಠ ಅನ್ನುವ ಒಬ್ಬ ಯೋಗ್ಯ ವ್ಯಕ್ತಿಯ ಮಕ್ಕಳು, ಪಿಪ್ಪಲಾದ ಕೌಶಿಕ ಅಂತ. ಅವರು ಈ ಮಗುವನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದರು. ಅದನ್ನೆಲ್ಲ ತೊಳೆದು ಸ್ವಚ್ಛ ಮಾಡಿ ನಿಗೃಷ್ಟೌ ತಸ್ಯತೌ ಪಾರ್ಶ್ವೌ ಶಿಲಾಯಾಮ್. ಬಿದ್ದಾಗ ಅದರ ಒಂದು ಪಕ್ಕ ಒಳಗೆ ಹೋಗಿತ್ತು, ಕಂಪ್ರೆಸ್ ಆಗಿತ್ತು. ಅಜಶ್ಯಾಮೌತು ಪಾರ್ಶ್ವೌ. ಮತ್ತೆ ಎರಡೂ ಪಕ್ಕ ಅಂತಾರೆ, ಎರಡೂ ಪಕ್ಕ ಸ್ವಲ್ಪ ಒಳಗೆ ಹೋಗಿತ್ತು. ಅದಕ್ಕೆ ಅಜಪಾರ್ಶ್ವ ಅಂತ ಅವನಾದ ಅಂತ, ಅವನ ಹೆಸರು ಅಜಪಾರ್ಶ್ವ ಅಂತ. ಹೀಗೆ ಅವನ ವಂಶದಲ್ಲಿ ಅನೇಕ ಜನ ಬಂದರು ಮಾಡಿದ್ರು ಅಂತ. ಇಲ್ಲೇನಾಯಿತು, ಇವನ ಮನೆಗೆ
ಜನ್ಮೇಜಯರಾಜನ ಮನೆಗೆ ಪರೀಕ್ಷಿತನ ಮಗ ಜನ್ಮೇಜಯ ವೇದವ್ಯಾಸದೇವರು ಬರ್ತಾರೆ. ವೇದವ್ಯಾಸದೇವರು ಬಂದಾಗ ಇವನನ್ನು ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ಯಾರೇ ರಾಜಸೂಯ ಯಾಗ ಮಾಡಿದರು ಅದರ ಎಂಡು ಯುದ್ಧದಲ್ಲೇ ಬಗೆಹರಿತು, ಸುಖಾಂತ್ಯ ಅಂತಿಲ್ಲೇ ಇಲ್ಲ. ಒಂದು ನಾಲ್ಕೈದು ದೃಷ್ಟಾಂತ ಕೊಟ್ಟ. ಚಂದ್ರ ರಾಜಸೂಯಾಗ ಮಾಡ್ದ, ಬೃಹಸ್ಪತ್ಯಾಚಾರ ಹೆಂಡತಿನ ಕರ್ಕೊಂಡೋಗಿ ದೊಡ್ಡ ಯುದ್ಧ ಆಯಿತು. ಶ್ರೀರಾಮಚಂದ್ರ ರಾಜಸೂಯಾಗ ಮಾಡ್ದ, ಭರತ ಲಕ್ಷ್ಮಣರಿಗೂ ಹಾಗೂ ಆ ಲವಕುಶರಿಗೂ ಭಯಂಕರ ಯುದ್ಧ ಆಯಿತು. ಧರ್ಮರಾಜ ರಾಜಸೂಯಾಗ ಮಾಡ್ದ, ಮಹಾಭಾರತ ಯುದ್ಧಕ್ಕೆ ನಾಂದಿ ಆಗೋಯ್ತದೆ. ಯಾರೇ ರಾಜಸೂಯ ಯಾಗ ಮಾಡಿದ್ರು, ಹರಿಶ್ಚಂದ್ರ ಮಾಡ್ದ ಅದು ಮತ್ತೆ ಗಲಾಟೆ ಆಯಿತು. ಯಾಕೆ ರಾಜಸೂಯ ಯಾಗ ಮಾಡಿದ್ರೆ ಆಗಬರಲ್ವಾ, ಏನಿದು ಯುದ್ಧದಲ್ಲೇ ಪರಿವಸಾನ ಆಗತ್ತಾ ಅಂತ ಇವನ ಪ್ರಶ್ನೆ. ರಾಜಸೂಯಸ್ತು ಸೋಮೇನ ಶ್ರೂಯತೆ ಪೂರ್ವಮಾಹೃತಃ ತಸ್ಯಾಂತೆ ಸುಮಹದ್ಯುದ್ಧಂ. ಆಮೇಲೆ ಹರಿಶ್ಚಂದ್ರಸ್ರ ರಾಜಋಷಿ ಕ್ರತುಮೇನ ಮುದಾ ಉಪಾಹರತೆ ತತ್ರಾಪಿ ಆಡೀಬಕಂ ನಾಮ ಯುದ್ಧಂ. ಆಡೀಬಕ ಯುದ್ಧ ಅಂತ ಅಂದರೆ ಒಬ್ಬರು ಏಡಿಕಾಯ ಆದರೂ ಇನ್ನೊಬ್ಬರು ಬಕಪಕ್ಷಿ ಆದರು, ಯಾರು ವಿಶ್ವಾಮಿತ್ರರು ವಸಿಷ್ಠರು, ಅವರವ್ರು ಹೊಡೆದಾಡ್ಕೊಂಡನು. ಮೊದಲು ದರ್ಭೆಯಿಂದ ಹೊಡೆದಾಡಿ ಕೃಷ್ಣಾಜಿನದಿಂದ ಮಡೀಲೆ ಹೊಡೆದಾಡಿ ಆಡೀಬಕ ಯುದ್ಧ ಏನಿದು, ಎಲ್ಲ ಕಡೆ ಯುದ್ಧವೇ ಆಯ್ತಲ್ಲ ಏನಿದು. ಅದಕ್ಕೆ ವ್ಯಾಸೋವಾಚ, ಕಾಲೇನ ವಿಪರೀತಾಸ್ತೇ ತವ ಪೂರ್ವ ಪಿತಾಮಹಃ ನಮಾಂ ಭವಿಷ್ಯಂ ಪೃಚ್ಛಂತಿ ನಚ ಅಪೃಷ್ಟೋ ಬ್ರವೀಮ್ಯಹಂ. ವೇದವ್ಯಾಸದೇವರು ಹೇಳೋದೇನೆಂದರೆ, ನಿಮ್ಮ ದೊಡ್ಡಪ್ಪಂದಿರು ನನ್ನನ್ನೇನಾದರೂ ಕೇಳಿದರೆ ನಾನು ಹೇಳ್ತಾ ಇದ್ದೆ, ಕೇಳದೆ ನಾನೇನು ಹೇಳೋದಿಲ್ಲ ಭವಿಷ್ಯವನ್ನು. ನನಗೇನು ಪುಕ್ಕಟ್ಟೆ ಸುಮ್ಮನೆ ಕಂಡೋರಿಗೆಲ್ಲ ಭವಿಷ್ಯ ಹೇಳಬೇಕು ಅನ್ನೋ ಚಟ ಇಲ್ಲ. ಅವರು ನನ್ನನ್ನು ಕೇಳಿದರೆ ನಾನು ಹೇಳ್ತಾ ಇದ್ದೆ, ಒಳ್ಳೆ ಮುಹೂರ್ತ ಇಟ್ಕೊಡ್ತಾ ಇದ್ದೆ, ಭಗವತ್ ಸಂಕಲ್ಪ ಆಗಬೇಕು ಅಂತ ವೇದವ್ಯಾಸದೇವರಂತ. ಹಾಗಾಗಿ ಮತ್ತಿನ್ನೂ ಒಂದು ಹೇಳ, ಯಾವುದು ಗ್ಯಾರಂಟಿ ಆಗಬೇಕೋ ಅದನ್ನು ಯಾರೂ ತಡಿಲಿಕ್ಕೆ ಹೋಗೋದಿಲ್ಲ, ತಡಿಲಿಕ್ಕೆ ಆಗೋದಿಲ್ಲ. ಇಲ್ಲ ಸ್ವಾಮಿ ತಡೀಬಹುದಾಗಿತ್ತು, ಈಗೊಂದು ಹೇಳ ಅಂದರು, ಹೇಳಿ ಈಗ ಆಗಿದ್ದೆಲ್ಲ ಬಿಡು ಹಣೆ ಬರಹ, ನೀನೊಂದು ಮುಂದೆ ರಾಜಸೂಯಾಗ ಮಾಡ್ತಿ, ಈಗೇ ಹೇಳ್ತಾ ಇದ್ದೀನಿ ಅದೇನು ತಡೀತೀಯೋ ತಡಿ, ಅದು ದೊಡ್ಡ ಶಾಪದಲ್ಲಿ ಪರ್ಯವಸಾನ ಆಗತ್ತೆ ಅಂದರು. ಈಗ ನೀವು ಹೇಳಿಬಿಟ್ಟೇ ನಾನೆಲ್ಲ ವ್ಯವಸ್ಥೆ ಮಾಡ್ಕೋತೀನಿ, ಏನಾಗ್ಬೋದು ಏನಾಗ್ಬೋದು ಅದನ್ನು ಹೇಳ್ತೀನಿ ಕೇಳು ಅಂದರು. ನೀನು ರಾಜಸೂಯ ಯಾಗ ಮಾಡ್ತಿ, ಮಾಡಿದಾಗ ಪುರೋಹಿತರು ನಿಮಗೂ ಜಗಳ ಆಗತ್ತೆ, ಬೇರೆ ಕರಿಬೋದು ಅಂತಲ್ಲ. ಅಶ್ವಮೇಧ ಯಾಗ ಮಾಡಬೇಕಲ್ಲ, ಅಶ್ವಮೇಧ ಯಾಗದಲ್ಲಿ ಮಂತ್ರವನ್ನು ಹೇಳಿ ಪ್ರಾಣಹರಣ ಮಾಡಿರ್ತಾರೆ ಅಶ್ವದ್ದು. ಒಂದು ದಿವಸ ರಾತ್ರಿ ಅಶ್ವದ ಜೊತೆಯಲ್ಲಿ, ಪ್ರಾಣ ಹೋದ ಕುದುರೆಯ ಜೊತೆಯಲ್ಲಿ ದೀಕ್ಷಾಬದ್ಧನಾದ ರಾಜನ ಹೆಂಡತಿ ಇರಬೇಕಂತೆ. ಆದರೆ ಏನಾಗತ್ತೆ, ಇಂದ್ರದೇವರು ಕುದುರೆಯನ್ನು ಪ್ರವೇಶ ಮಾಡಿ ಮತ್ತೆ ಜೀವ ಬಂದಂತೆ ಮಾಡಿ ನಿನ್ನ ಹೆಂಡತಿಯ ಮೇಲೆ ಅವನು ಎರಗಿದಾಗ ನಿನಗೆ ಭಯಂಕರ ಕೋಪ ಬಂದು ಪುರೋಹಿತರನ್ನು ಚೆನ್ನಾಗಿ ಬೈತು, ನಿಮ್ಮ ಮಂತ್ರವೇ ಬರೋದಿಲ್ಲ ಪಾಪಿಷ್ಠರ, ಕುದುರೆ ಸತ್ತೇ ಇರಲಿಲ್ಲ ಅಂತ. ಅವರಂತಾರೆ ಸತ್ತಿದ್ದು ಖಾತ್ರಿ ಮಾಡ್ಕೊಳ್ತಾರೊಬ್ಬ ಡಾಕ್ಟರನ್ನು ಕರೆಸಿ, ಎಲ್ಲ ಮಾಡಿದ್ದರೂ ನೀನು ನಮ್ಮನ್ನು ಬೈದಿದ್ದಿ ಮಗನೇ, ನಿಮ್ಮ ಮನೆ ಪೌರೋಹಿತ್ಯ ಮಾಡಿಸಲ್ಲ ಅಂತ ಹೊರಟೋಗ್ತಾರೆ. ನೀನು ಅವರ ಶಾಪಕ್ಕೆ ಗುರಿಯಾಗಿ ಅರ್ಧಂಬರ್ಧಕ್ಕೆ ನಿಂತೋಗತ್ತೆ, ಮತ್ತೇನೋ ಮಾಡಿ ಇನ್ಯಾರನ್ನೋ ಕರ್ಕೊಂಬಂದು ಮುಂದುವರಿಸ್ತಿ, ಇಲ್ಲ ಬಿಡಿ ನೀವಿಷ್ಟು ಹೇಳಿದ ಮೇಲೆ ನಾನು ಇದೆಲ್ಲ ಆಗದೇ ಇರೋ ಥರ ನೋಡ್ಕೋತೀನಿ, ಅಪ್ಪನಾಣೆ ನೋಡಲಿಕ್ಕಾಗಲ್ಲ ಆಗತ್ತೆ ಅಂತಲೇ ಹೇಳೋದ್ರು ವೇದವ್ಯಾಸದೇ. ಹೀಗಾಗಿ ಇದು ಮುಂದಾಗುವುದನ್ನು ಸ್ವಚ್ಛವಾಗಿ ಹೇಳೋದ್ರು. ಹಾಗಾಗಿ ಭವಿಷ್ಯ ಭಗವಂತನ ಸಂಕಲ್ಪ ಅದು. ಆಮೇಲೆ ಏನಿದೆಲ್ಲ ಎಲ್ಲ ಯುಗದ್ದು ಹೇಳಿ, ಕಲಿಯುಗದ್ದು ಹೇಳ್ತೀನಿ ಕೇಳಪ್ಪ. ಅರಕ್ಷಿತಾರೋ ಹರ್ತಾರಹ, ಮುಂದೆ ಕಲಿಯುಗ ಬರುತ್ತೆ, ಈಗೇನಿದೀವಲ್ಲ ನಾವು, ಇದು ತುಂಬ ಒಳ್ಳೆಯ ಕಾಲ, ಮುಂದೊಂದೇ ಮುಸಲು ಪಂಡಗ ಅಂತ ಇನ್ನು ಮುಂದಿದೆ. ಯಾರು ರಾಜರು ಅಂತ ನಮ್ಮನ್ನು ಆಳ್ಲಿಕ್ಕೆ ಬರ್ತಾರೆ ಅವರು ರಾಜರಲ್ಲಂತೆ, ರಾಜರು ಅಂತ ನಾಮಕಾವಸ್ಥೆಗೆ ಒಂದು ವ್ಯವಸ್ಥಿತವಾಗಿ ನಮ್ಮನ್ನು ಲೂಟಿ ಮಾಡೋರಂತೆ. ಇದು ಹೇಳ್ತಾ ಇದೆ, ಇನ್ನು ಮುಂದೆ ಮುಂದೆ ಅದು ಅನುಭವಕ್ಕೂ ಬರುತ್ತೆ. ಅರಕ್ಷಿತಾರಹ, ರಕ್ಷಣೆಗಲ್ಲ ಹರ್ತಾರಹ, ಎಲ್ಲವನ್ನ ಅಪಹಾರ ಮಾಡೋರು. ಬಲಿಭಾಗಸ್ಯ ಪಾರ್ಥಿವ ಯುಗಾಂತೆ ಪ್ರಭವಿಷ್ಯಂತಿ ಸ್ವರಕ್ಷಣ ಪರಾಯಣ. ದೇಶ ರಕ್ಷಣೆ ಅದ್ಯಾವುದೂ ಇಲ್ಲ, ತಾನು ತನ್ನ ಮನೆ ತನ್ನ ಪರಿವಾರ
ಚೆನ್ನಾಗಿ ನೋಡ್ಕೊಳ್ತಾರೆ. ಇದು ನೋಡ್ತಾ ಇದ್ರೆ ಈಗೇ ಆಗಿದೆ, ಇನ್ನು ಮುಂದೆ ಮುಂದೆ ಗೋವಿಂದ. ಆಮೇಲೆ ರಾಜವೃತ್ತಿ ಸ್ಥಿತ ಚೌರಾಹ, ಪ್ರಾಯ ಕಳ್ಳರೇ ರಾಜರ ವೃತ್ತಿಯಲ್ಲಿರ್ತಾರಂತೆ. ಎಲಿಜಿಬಿಲಿಟಿನೇ ಕಳ್ಳತನ ಚೆನ್ನಾಗಿ ಬಂದರೆ ದೆನ್ ಯು ಕ್ಯಾನ್ ಬಿ ಎ ರಾಜ. ಏನು ನೋಡಿ, ನಾಸ್ಟರ್ಡಾಮಸ್ ಹೇಳಿದ್ದ, ಮತ್ತೊಬ್ಬ ಹೇಳಿದ್ದ ಅಲ್ಲ, ನಮ್ಮೆಲ್ಲ ಗ್ರಂಥಗಳಲ್ಲಿ ಇದು ಇದೆ. ವಿ ಆರ್ ಫೀಲಿಂಗ್ ಇಟ್. ಇವತ್ತು ಅನುಭವಕ್ಕೆ ಸ್ವಲ್ಪ ಬರ್ತಾ ಇದೆ. ಒಬ್ಬ ಯೋಗ್ಯ ರಾಜ ಇರ್ತಾನೆ ಅಂದರೆ ಯಾರೂ ತಯಾರಿಲ್ಲ, ಅವನು ಯೋಗ್ಯ ಅಲ್ಲ, ಅವನು ಬೇಡ ಅಂತ. ಹೀಗಾಗಿ ರಾಜವೃತ್ತಿ ಸ್ಥಿತಾಶ್ಚೌರಾಹ ರಾಜಾನಶ್ಚೌರಜೀಶೀಲಿನಃ ಭೃತ್ಯಾಶ್ಚ ಅನಿರ್ದಿಷ್ಟ ಭುಜೋ ಭವಿಷ್ಯಂತಿ ವಿವಕ್ಷಯೇ. ಮತ್ತು ಭೃತ್ಯರು ಅಂತಿರ್ತಾರಲ್ಲ, ಅವರು ಯಾವ ಸೆಂಟಿಮೆಂಟು ಇರಲ್ಲ, ತಗ್ಗಿ ಬಗ್ಗಿ ಇರ್ತಾರೆ. ಒಂದಿನ ಅವನ್ನೇ ಕೊಂದು ಹೊರಟೋಗ್ತಾ ಇರ್ತಾರೆ. ನಂಬಿಕೆ ಅನ್ನೋದು ಝೀರೋ ಆಗಿಬಿಡತ್ತೆ. ಧನಾನಿ ಶ್ಲಾಘನೀಯಾನಿ ಸತಾಂ ವೃತ್ತವ ಅಪೂಜಿತಂ. ಇನ್ನು ಇವರು ಯೋಗ್ಯರು, ಇವರು ದೊಡ್ಡವರು, ಇವರು ಪೂಜಾರ್ಹರು ಅನ್ನೋದಕ್ಕೆ ಒಂದು ಮಾನದಂಡ ಇರುತ್ತಲ್ಲ. ಅಧ್ಯಯನ ಮಾಡಿದ್ದಾರೆ, ತಪಶ್ಚರ್ಯ ಮಾಡಿದ್ದಾರೆ, ತೀರ್ಥಯಾತ್ರೆ ಮಾಡಿದ್ದಾರೆ, ಇದ್ಯಾವುದೂ ಅಲ್ಲಂತ. ಯಾರಲ್ಲಿ ಹಣ ಇದೆಯೋ ಅವನೇ ಪೂಜ್ಯ. ದರಿದ್ರನಾಗಿದ್ದರೆ ಅವನು ಎಂಥ ಒಳ್ಳೆಯವನಾಗಿದ್ದರು, ಥೋ ಅವ್ರನ್ನ ಯಾಕೆ ಕರೆದ್ರಿ ಫಂಕ್ಷನ್, ಯೋಗ್ಯರು. ಅಯ್ಯಾ ಅವ್ರು ನೋಡಿದ್ರೆ ಅಯ್ಯ ಅವರೇನು ಯೋಗ್ಯರು, ಇವ್ರು ನೋಡಿ ಕೋಟ್ಯಾಧಿಪತಿಗಳು, ಪಾಪ ಪುಣ್ಯಾತ್ಮರು. 10 ವರ್ಷ ಆಯ್ತು ಇವರು ದೇವ್ರ ಪೂಜೆ ಮಾಡಿ, ಆದರೂ ದೇವರು ಇವ್ರನ್ನ ಬಿಟ್ಟೇ ಹೋಗಿಲ್ಲ ನೋಡಿ. ಇದು ಕಲಿಯುಗದಲ್ಲಿ ಯಸ್ಯಾಸ್ತಿ ವಿತ್ತಂ ಸನರ ಕುಲೀನಃ ಸ ಪಂಡಿತ ಸ ಶ್ರುತವಾನ್ ಗುಣಜ್ಞ ಸ ಏವ ವಕ್ತ ಸಚ ದರ್ಶನೀಯ ಸರ್ವೇ ಗುಣ ಕಾಂಚನಮಾಶ್ರಯಂತಿ ಅಂತ ಒಬ್ಬ ಸುಭಾಷಿತಕಾರ. ಇವತ್ತು ಆ ಅನುಭವ ಇದೆ. ಈ ಸೆಂಟಿಮೆಂಟ್ಸು, ಪ್ರೀತಿ, ವಿಶ್ವಾಸ ಇಲ್ಲ, ಹಣ ಇದ್ರೇ ಎಲ್ಲ. ಆಮೇಲೆ ಪ್ರನಷ್ಟ ಚೇತನಾಮರ್ತ್ಯ ಮುಕ್ತಕೇಶ ವಿಚೂಲಿನಃ ಊನಷೋಡಶ ವರ್ಷಾಶ್ಚ ಪ್ರಜಾಸ್ಯಂತೆ ನರಾಸದ. ಮತ್ತಿಷ್ಟೇ ಅಲ್ಲ, ಮನುಷ್ಯ ಅಧರ್ಮದಲ್ಲೇ ಸದಾ ಇರ್ತಾನೆ. ಮತ್ತು ಸನ್ಯಾಸಿ ಗಿನ್ಯಾಸಿ ಇದ್ಯಾವುದೂ ಇಲ್ಲ. 16 ವರ್ಷದ ಒಳಗೆ ಮನುಷ್ಯನಿಗೆ ಸಂತಾನಗಳು ಆಗಲಿಕ್ಕೆ ಶುರುವಾಗಿ ಬಿಡತ್ತೆ. ನಮ್ಮ ಈ ಮಾತುಗಳನ್ನೇ ಮಹಿಪತಿ ದಾಸರಂದ್ಯಾರು ನೀವು ಅನೇಕ ಬಾರಿ ಕೇಳಿದಿರಿ. ಕೀಳರ ಹಿರಿಯತನ ಒಳ್ಳೆಯವರ ಮಾನ ಮನ್ನಣೆ ಪೋದವು, ಕೀಳು ಮಾತುಗಳಾಡಿ ಬಿಸಿ ನೀರನ್ನೇ ಕುಡಿದು ಮನೆಯ ಮಾರುಂಬುವರೋ ಅರಿತುಕೊಳ್ಳಿರೋ ಹಿತವು. ಪಿತನೋಳು ಗುರು ಭಾವನೆ ಮುಂದಕ್ಕೆ ಮಕ್ಕಳು ಮಾಡಲಿಲ್ಲವೋ. ಹಿತವಾಡಿ ಮನೆ ದೈವಗಳನ್ನು ಮಾರಿ ದೆಸೆಗೆಟ್ಟು ಹೋಗುವರೋ. ಕನ್ನೇರು 5 ವರ್ಷಕ್ಕೆ ಮುಂದಕ್ಕೆ ಗಂಡನ ಬಯಸುವರು. ಮುಂದೆರಡು 2 ವರ್ಷಕ್ಕೆ ಗರ್ಭವ ಧರಿಸುತ್ತ ಮಕ್ಕಳ ಪಡೆಯುವರೋ. ಇವೆಲ್ಲ ಈಗೇನು ದೊಡ್ಡ ಸಂಗತಿ ಅಲ್ಲ. ಅಂದರೆ ಹಿಂದೆಲ್ಲ 10-15-20 ವರ್ಷ ಆದರೂ ತಲೆ ತಗ್ಗಿಸಿ ಓಡಾಡ್ತಾ ಇದ್ರು. ಈಗ ನಾ ತಲೆ ಎತ್ತಿ ನಡೆ ಮುಂದೆ ಅಂಥೇಳಿ ಈಗ ಹಳೆ ಜನನೇ ತಲೆ ತಗ್ಗಿಸ್ಕೋಬೇಕು. ನೀವೇ ತಲೆ ಎತ್ತರಮ್ಮ, ನಾವೇ ತಕ್ಕಿ ಬಗ್ಗೆ ನಡೀತೀವಿ ಅಂತ ಹೀಗೆಲ್ಲ ಆಗೋದಿದೆ ಅಂದ್ರು. ಇನ್ನೂ ಏನೇನಾಗತ್ತೆ, ಅಣ್ಣ ತಂಗಿಗೆ ಮದುವೆ ಮುಂದಕ್ಕೆ ಆದ ಉದರೆಯೊಳಗೆ ಅನ್ನ ಒಂದೇ ಠಾವಿಲಿ ಕೂತುಣ್ಣುತ್ತಲಿ ಜಾತಿ ಸಂಕರ ಬಹುದೋ. 10,000 ವರ್ಷಕ್ಕೆ ಭಾಗೀರಥಿಯು ಬತ್ತಿ ಹೋಗುವಳಂತೆ. ಹುಸಿಯಲ್ಲ ಮಹಿಪತಿ ರಾಯನು ಪೇಳಿದ ಸಾರಿದ ಬೋಧವಿದು ಅರಿತುಕೊಳ್ಳಿರೋ ಹಿತವು. ಹೀಗೆಲ್ಲ ಆಗತ್ತೆ ಅಂದ್ರೆ ಆದಮೇಲೆ ಮತ್ತೆ ಇವರಿವರು ವರ್ಣಾಶ್ರಮ ಅನ್ನಲಿಕ್ಕೆ ಕೆಂಪು ಬಟ್ಟೆ ಉಟ್ಟರೆ ಸನ್ಯಾಸಿಗಳು,
ಜನವಾರ ದಪ್ಪ ಇದ್ದರೆ ಒಳ್ಳೆ ಆಚಾರ, ಅದು ಉಪನಯನ ಸ್ನಾನ ಸಂಧ್ಯಾವಂದನೆ ಯಾವುದು ಲೆಕ್ಕವೇ ಇಲ್ಲ ಅಂತ. ಹೀಗಾಗಿ ಸಿಕ್ಕಾಬಟ್ಟೆ ಬೇಡೋರಾಗ್ತಾರೆ. ಬಹುಯಾಚನಕೋ ಲೋಕೋ ಲೋಕೋ ನದಾಸ್ಯತಿ ಪರಸ್ಪರಂ, ಕೊಡೋದಿಲ್ಲ ಅವಿಚಾರ್ಯ ಗ್ರಹಿಷ್ಯಂತಿ. ದಾನ ಯಾರು ಕೊಟ್ಟರು ತೊಗೊಂಬಿಡೋದು, ಅದು ಸರಿಯಾದದ್ದೋ ಅದನ್ನು ತೆಗೆದುಕೊಂಡ್ರೆ ನನಗೆ ಅರಗತ್ತಾ ಏನೂ ಇಲ್ಲದೆ ತುಂಬ ಹಾಳಾಗಿ ಬಿಡತ್ತೆ. ವರ್ಷಾಸು ವಾತ ಪುರುಷ ನೀಚಾಹ ಶರ್ಕರ ವರ್ಷಿಣ. ಇನ್ನು ಮಳೆ ಅಂದರು ಶರ್ಕರ ವರ್ಷಿಣ, ಶರ್ಕರ ಅಂದರೆ ಸಕ್ಕರೆ ಕಾಳು, ಪುಟ್ಟು 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 ಹನಿ ಅಂತದ್ದು. ತುಂಬ ಮಳೆ ಬೀಳೋದೇ ಇಲ್ಲ, ಯಾರೂ ರೈನ್ ಕೋಟ್ ಯೂಸ್ ಮಾಡುವಷ್ಟೇ ಇಲ್ಲ, ಒಳ್ಳೆ ಸ್ಪ್ರಿಂಕಲ್ ಇದ್ದಾಗಿರತ್ತಂದು ಮುಂದೆಲ್ಲ ಮಳೆ. ಅದು ಏನು ಅಂದರೆ ಚೂರೇ ಚೂರು ಮಳೆ. ಒಂದು ಆಕಳು ನಿಂತಿದ್ರೆ ಒಂದು ಕೊಂಬು ನೆನೆಯತ್ತಂತೆ ಇನ್ನೊಂದು ಕೊಂಬು ನೆಂದಿರಲ್ಲಂತ, ಅಷ್ಟು ಮಳೆ ಆಗತ್ತಂತ. ದೇವರೇ ದಿಕ್ಕು. ಸಂದಿಗ್ಧ ಪರಲೋಕಶ್ಚ, ಎಲ್ಲರೂ ಪರಲೋಕದ ಬಗ್ಗೆ ಸಂದೇಹವೇ, ಇಲ್ಲ ರೀ ಸ್ವರ್ಗ ನರಕ ಇಲ್ಲ ಸುಮ್ಮನೆ ಇವೆಲ್ಲ ಸುಳ್ಳು ಅಂತ ಕನ್ಕ್ಲೂಷನ್ಗೆ ಬಂದ್ಬಿಡ್ತಾರೆ. ಮಾಡಬಾರದ ಕೆಲಸವನ್ನು ಅಯಾಜ್ಯಾನ್ ಯಾಜಯಿಷ್ಯಂತಿ, ಯಾರು ಯಾಗ ಮಾಡಲಿಕ್ಕೆ ಯೋಗ್ಯರಲ್ಲ ಅವ್ರ ಹತ್ರ ಯಾಗ ಮಾಡಿಸ್ತಾರೆ, ಏನು ತಿನ್ನಬಾರದು ಅದನ್ನು ತಿಂತಾರೆ, ಹೀಗೆಲ್ಲ ಆಗಿಬಿಡತ್ತೆ. ಪತೀನ್ ಸುಪ್ತಾನ್ ವಂಚಯಿತ್ವ, ಮಲಗಿದ ಗಂಡನನ್ನು ಬಿಟ್ಟು ಹೆಂಡತಿ ಇನ್ನೆಲ್ಲೋ ಹೋಗಿಬಿಡ್ತಾಳೆ ಇನ್ಯಾರ್ದೋ ಜೊತೆ. ಈ ಪುರುಷನೂ ಏನು ಕಮ್ಮಿ ಅಲ್ಲ, ಹೆಂಡತಿನೇ ಮನೆಯಲ್ಲೇ ಇರು ನಾನು ಇಲ್ಲೇ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂತ ಇನ್ನೆಲ್ಲೋ ಹೊರಟೋಗೋದು. ಇವೆಲ್ಲವೂ ಕಲಿಯುಗದಲ್ಲಿ ಪರಸ್ಪರ ಅವನು ಇವನು ಮೋಸ ಇವನಿಗೆ ಅವನು ಮೋಸ, ಸುಮ್ಮನೆ ಒಂದು ಕಮಿಟ್ಮೆಂಟು ದಂಪತಿಗಳು ಅಂತಷ್ಟೇ. ಯಾರ್ದೋ ಜೊತೆ ಯಾರೋ ಎಲ್ಲೆಲ್ಲೋ ಇರೋದು. ಮೊನ್ನೆ ಅವರು ದಂಪತಿ ಅಂತ ಅವ್ರನ್ನ ಕರ್ಕೊಂಬಂದಿದ್ರು, ಮರದ ಭಾಗನ ಎಲ್ಲೆಲ್ಲಿ ಸಿಗತ್ತೋ ಅವ್ರು ಅಲ್ಲಲ್ಲೇ ಬ್ರ್ಯಾಂಚ್ ಆಫೀಸು ಅಂಥೇಳಿ. ಹೀಗಾಗಿ ಬಿಟ್ಟರೆ ಗತಿ ಏನು, ಇದೆಲ್ಲ ಮುಂದೆ ಹೀಗಾಗಿ ಬಿಡತ್ತಂತ. ಪುರುಷಾಶ್ಚ ಪ್ರಸುಪ್ತಾಸ್ತು ಭಾರ್ಯಾಸುಚ ಪರಸ್ತ್ರೀಯಂ, ತನ್ನ ಹೆಂಡತಿಯನ್ನು ಮಲಗಿಸಿ ಇನ್ಯಾವುದೋ ಸ್ತ್ರೀ ಜೊತೆ ಅವನು ವಿಹಾರವನ್ನು ಮಾಡಲಿಕ್ಕೆ ಅವನು ಅವಳು, ಇದೆಲ್ಲ ಆಗಿಬಿಡತ್ತಪ್ಪ ಅಂಥೇಳಿ ವ್ಯಾಸೋವಾಚ. ಅತ ಊರ್ಧ್ವಂ ಚ್ಯುತೇ ಧರ್ಮೇ ಗೃಣ ಗುಣಹೀನ ಪ್ರಜಸ್ತತಃ ಆಯುರಹಾನ್ಯ ಬಲಜ್ಞಾನಿ, ಆಯುಷ್ಯ ಕಮ್ಮಿ ಆಗತ್ತೆ ಬಲ ಕಮ್ಮಿ ಆಗತ್ತೆ, ಆಮೇಲೆ ಅವರ ರೂಪ ಸೌಂದರ್ಯ ಎಲ್ಲ ಕಮ್ಮಿ ಆಗಿಬಿಡತ್ತೆ. ವೇದಗಳನ್ನೆಲ್ಲ ಅಪ್ರಮಾಣ ಅಂತಾರೆ, ನಾಸ್ತಿಕರೇ ಬಹಳ ಹೆಚ್ಚಾಗಿ. ಸರ್ವಭಕ್ಷೋ ಖ್ಯಂಸಗುಪ್ತ ನಿರ್ಗುಣೇ ನಿರ್ಗುಣೋ ನಿರಪತ್ರಪಃ, ನ್ಯಾಚಿಕೆ ಇಲ್ಲದೆ ಇರ್ತಾರೆ. ಏನು ಒಂದಕ್ಕಿನ್ನ ಒಂದು ಹೊಲಸು, ಕೇಳಲಿಕ್ಕೆ ಭಯ ಆಗತ್ತೆ. ನಮ್ಮ ಜಗನ್ನಾಥದಾಸರ ಎಲ್ಲ ದಾಸರು ಈ ಥರದ ಮಾತನಾಡ್ತಾರೆ, ಶ್ರೀರಮಣ ತವ ಚರಣ ಸೇವೆ ದೊರಕುವುದು ಹೆಂಗೆ ಪರಮ ಪಾಪಿಷ್ಟನಾನು, ನರಹರಿಯ ನಿನ್ನ ನಾಮ ಸ್ಮರಣೆ ಮಾಡದೆ ವ್ಯರ್ಥ ನರಕಕ್ಕೆ ಗುರಿಯಾದೆನೋ. ಹರಿಯೇ ಸಿರಿರಮಣ ತವ ಚರಣ ಸೇವೆ ದೊರಕುವುದು ಹೆಂಗೆ ಪರಮ ಪಾಪಿಷ್ಟನಾನು. ಕೆರೆ ಭಾವಿ ದೇವ ಮಂದಿರಗಳನ್ನು ಕೆಡಹಿನ ಹಿರಿದಾಗಿ ಮನೆ ಕಟ್ಟಿದೆ, ನೆರೆ ನಡೆವ ಮಾರ್ಗದ ಅರವಟ್ಟಿಗೆಗಳನ್ನು ಥರ ಥರದಿ ಬಿಚ್ಚಿ ತೆಗೆದೆ, ಪರಮ ಸಂಭ್ರಮದಿಂದ ಅರಳಯ ಮರ ಕಡಿಸಿ ಕೊರೆಸಿ ಬಾಗಿಲ ಮಾಡಿದೆ, ವರಮಂದಿರ ಮುಗಿಸಿ ಹರುಷ ಚಿತ್ರವ ಬರೆಸಿ ಪರಿಪರಿಯ ಸೌಖ್ಯ ಸುರಿದೆ ಮೆರೆದೆ, ಸಿರಿರಮಣ ತವ ಚರಣ ಸೇವೆ ದೊರಕುವುದು ಹೆಂಗೆ ಪರಮ ಪಾಪಿಷ್ಟನಾನು. ಹೊಸ ಮನೆಯ ಕಂಡು ಬಲು ಹಸಿದು ಭೂಸರರು ಬರೆ ಕೊಸರಿ ಹಾಕುತ ದಬ್ಬುತ, ಶಶಿಮುಖಿಯ ಬಾರೆಂದು ಅಸುವನೇ ಬಣ್ಣಿಸುತ ಹಸನಾಗಿ ಅವಲೊಳೆಯುತ, ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದಿ ಅಶನವೆರಡತ್ತುಣ್ಣುತ, ಘಸಘಸನೆ ತಾಂಬೂಲ ಪಶುವಿನಂದದಿ ಮೆದ್ದು ಕುಸುಮಗಂಧಿಯ ರಮಿಸುತ ಸತತ, ಸಿರಿರಮಣ ತವ ಚರಣ ಸೇವೆ ದೊರಕುವುದು ಹೆಂಗೆ ಪರಮ ಪಾಪಿಷ್ಟನಾನು. ಸ್ನಾನ ಸಂಧ್ಯಾನ ಅತಿ ಮೌನ ಗಾಯತ್ರಿ ಜಪ ಭಾನು ಗರ್ಗ್ಯವನು ಕೊಡದೆ, ಶ್ರೀನಿವಾಸನೆ ನಿನ್ನ ಜ್ಞಾನ ಪೂರ್ವಕ ಪೂಜೆ ನಾನೊಂದು ಕ್ಷಣ ಮಾಡದೆ, ಬೇನೆ ಬಂದಂತಾಗಿ ಹೀನಸ ಕೆಶಿಯ ಕೈಲಿ ನಾನಾ ವಿಧಾನ ತಿಂದೆ, ಜೀನತ್ವದಲ್ಲಿ ದುಡ್ಡು ದಾನ ಧರ್ಮವ ಕೊಡದೆ
ಶ್ವಾನನಂದದಿ ಚರಿಸಿದೆ ಬರಿದೆ ಸಾಕಲ್ಯದಿಂದ ಶಾಲಿಗ್ರಾಮಕಭಿಷೇಕ ಆಕಳಾಲಲಿ ಮಾಡದೆ ನಾಲ್ಕೆಂಟು ನಾಯಿಗಳು ಸಾಕಿ ಮನೆಯಲ್ಲಿ ಬದುಕ ಬೇಕೆಂದು ಹಾಲು ಹುಯ್ದೆ. ಇದಕ್ಕೆ ವಿರುದ್ಧ ಎಂಟು ಲೀಟ್ರ್ ನಾಯಿಗೆ ಅಭಿಷೇಕ. ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನ ಅಂತ ಅದೊಂದು ಭಗವದ್ಗೀತೆ ಮಾತು ಬೇರೆ ಹೇಳಿ. ಕಾಕುಬುದ್ಧಿಗಳಿಂದ ಗುಡಿ ಗುಡಿ ನಶ್ಯ ಪುಡಿ ಹಾಕಿ ಭಂಗಿಯ ಸೇದಿದೆ ಲೋಕನಿಂದಕನಾಗಿ ಪಾಪಕ್ಕೆ ಕೈ ಹಚ್ಚಿ ಅನೇಕ ಜೂಜುಗಳಾಡಿದೆ ಬಿಡದೆ ಸಿರಿರಮಣ ತವ ಚರಣ ಸೇವೆ ದೊರಕುವುದ್ಯಂಗೆ ಪರಮ ಪಾಪಿಷ್ಟನಾನು. ಹಾಗಾದರೆ ಕಲಿಯುಗ ಮಾಡಿದೆ ಯಾಕೆ? ಒಂದು ದೊಡ್ಡ ಗುಣ ಇದೆ, ಹರಿಸ್ಮರಣೆ ಮಾಡ್ರಪ್ಪ ಎಲ್ಲ ಪಾಪ ಕಳೆಯತ್ತೆ, ಆದಷ್ಟು ಪಾಪ ಕಮ್ಮಿ ಮಾಡಿಕೊಳ್ಳಬೇಕು ತಿಳಿದಾಗ. ಇದಾದ ಮೇಲೆ ವೇದವ್ಯಾಸದೇವರು ಹೇಳಿ ಹೋಗಿದ್ರು, ಅದೇ ಆಯ್ತು. ಇವನ ಮನೆಯಲ್ಲಿ ಯಜ್ಞ ಮಾಡ್ದ, ಅವನು ಕೋಪ ಬಂದು ಅವರನ್ನೆಲ್ಲ ಬೈದು ಅರ್ಧಕ್ಕೆ ನಿಂತು ಪುನಃ ಮುಂದೆ ವರಸ್ದ. ಇದಾದ ಮೇಲೆ ಮುಂದೆ ಪರಮಾತ್ಮನ ಬಹಳ ಬೇಕಾದವರು ದುರ್ವಾಸರು ಯತಿಗಳು, ಅವರಿಗೆ ಒಂದು ಅಪಮಾನ ಆಯಿತು. ಹಂಸ ಡಿಬಿಕಾ ಅಂತ ಇಬ್ಬರು, ಅವರೇನು ಮಾಡಿದ್ರು, ಈ ಯತಿಧರ್ಮ ಅನ್ನೋದು ಸರಿಯಲ್ಲ, ಇದು ಅನ್ಯಾಯ, ನೀವೆಲ್ಲ ಯತಿಗಳಾಗಿರಬಾರ್ದು ಅಂತ ಅವ್ರದೆಲ್ಲ ಶಾಟಿಯನ್ನು ಹರಿದು ಕೌಪಿಯನ್ನು ಕಿತ್ತಿ ಏನೇನೋ ಮಾಡಿಟ್ಬಿಟ್ರು. ಕೃಷ್ಣ ಇಲ್ಲಿದ್ದಾಗ ಈ ಕೆಲಸ ಮಾಡೋದು, ಜನಾರ್ದನ ಅಂತ ಮತ್ತೊಬ್ಬ ಸ್ನೇಹಿತ, ಅವನು ವಿಷ್ಣು ಭಕ್ತ, ಅದು ಏನು ಅವನು ಹೇಳಿದ್ರೆ ಕೇಳಲೇ ಇಲ್ಲ. ಹಂಸದಿಬಿಕರು ಹೀಗೆ ಮಾಡಿದ್ದನ್ನಾಗ ರಿಪೋರ್ಟ್ ಮಾಡಿದ್ರು ಕೃಷ್ಣ ಅಂದ, ಅವ್ರಿಗೆ ಸರಿಯಾಗಿ ಮಾಡ್ತೇನೆ. ಅಷ್ಟರಲ್ಲಿ ಅವರೊಂದು ಯಾಗ ಇಟ್ಕೊಂಡ್ರು ಹಂಸದಿಬಿಕರು. ಕೃಷ್ಣ ದ್ವೇಷಿಗಳವರು ಜನಾರ್ದನನ ಕೈಯಲ್ಲಿ ಹೇಳಿ ಕಳಿಸಿದ್ರು, ಜನಾರ್ದನ ನೀನು ಕೃಷ್ಣ ಭಕ್ತ ಅಲ್ವಾ, ಕೃಷ್ಣನ ಹತ್ರ ಹೋಗಿ ನಮ್ಮ ಯಜ್ಞಕ್ಕೆ ಟ್ಯಾಕ್ಸ್ ಕೊಡಬೇಕಂತೆ ಅಂತ ಹೇಳು. ಅಲ್ಲೋ ಅವನು ಸರ್ವೋತ್ತಮನು, ಅವೆಲ್ಲ ಇಲ್ಲ, ನೀವು ಹೇಳ್ರಿ ಏನು ಹೇಳೋದು. ಹೇಗೋ ದ್ವಾರಕಾ ಮಧ್ಯದಲ್ಲಿದ್ದಾನೆ, ಉಪ್ಪು ನಿಂದೇ ಜವಾಬ್ದಾರಿ ಅಂತ ಹೇಳು. ಇವನು ಬಂದು, ತಪ್ಪಾಯಿತು, ನಾನು ಹೇಳಲಿಕ್ಕೂ ಬರಬಾರ್ದು, ನಾನು ವಿಷ್ಣು ಭಕ್ತ, ಆ ಪಾಪಿ ಹೇಳಿ ಕಳಿಸ್ಯಾನೆ, ಆಯಿತು ಅವನು ಉಪ್ಪಲ್ಲ ಊದುಪ್ಪು ಹಾಕ್ತೇನೆ ಅಂತ ದೇವರು ಮಾಡ್ತೇನೆ ಅಂಥೇಳಿ ಹಂಸ ಡಿಬಿಕರಲ್ಲಿ ಆ ಹಂಸನನ್ನು ಕೊಂದ. ಡಿಬಿಕಾ ಅವನು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ. ದೊಡ್ಡ ಇದೆಲ್ಲ ಆಯಿತು, ಯುದ್ಧ ಆಗಿದ್ದ ಎಲ್ಲ ಆಗಿ ಇದಾದ ಮೇಲೆ ಪರಮಾತ್ಮ ವೈಕುಂಠಕ್ಕೆ ಇದಕ್ಕೆ ಬಂದಿದ್ದ, ಕೈಲಾಸಕ್ಕೆ. ಕೈಲಾಸಕ್ಕೆ ಬಂದು ರುದ್ರದೇವರ ಸೇವೆಯನ್ನು ಮಾಡಬೇಕು ಅಂತ ಬಂದ್ಯಾನೆ ಅಂತ ಇದೆ. ಬದರಿಗೆ ಬಂದಾಗ ಒಬ್ಬ ಪಿಶಾಚಿ ಘಂಟಾಕರ್ಣ ಅಂತ, ಅವನು ಶಿವಭಕ್ತ ಮೂಲತಃ. ಶಿವಭಕ್ತಿ ಮಾತ್ರ ಅಲ್ಲ, ವಿಷ್ಣು ದ್ವೇಷ ಪುರಸ್ಸರವಾಗಿ ಶಿವಭಕ್ತಿ. ಅವನು ಎಷ್ಟು ವಿಷ್ಣು ದ್ವೇಷ ಅಂದರೆ, ಯಾರಾದರೂ ನಾರಾಯಣ ಕೃಷ್ಣ ಅಂದರೆ ಕಿವಿಗೆ ಬೀಳತ್ತಲ್ಲ, ಅದು ಬೀಳಬಾರದು ಅಂತ ಕಿವಿಗೆ ಎರಡು ಘಂಟೆ ಕಟ್ಕೊಂಡಿದ್ದ. ಯಾರಾದರೂ ನಾರಾಯಣ ಕೃಷ್ಣ ಅಂದರೆ ಹೀಗೆ ಅನ್ನೋನು, ಆ ಘಂಟೆ ಹೊಡ್ಕೋತಾ ಇರೋದು ಠಣ್ 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 ಅಂತ. ಅವ್ರು ನಿಲ್ಲಿಸೋಬಿಡೋರು ಇವನಿಗೆ ಕೇಳಿಸ್ತಾ ಇರಲಿಲ್ಲ, ಇಂಥ ವಿಷ್ಣು ದ್ವೇಷಿ. ಅದಕ್ಕೆ ಅವನ ಹೆಸರೇ ಘಂಟಾಕರ್ಣ ಅಂತ, ಕಿವಿಗೆ ಘಂಟೆ ಇತ್ತು. ರುದ್ರದೇವರು ಪ್ರತ್ಯಕ್ಷ ಆದರು, ಏನು ಬೇಕು? ನನಗೆ ಮೋಕ್ಷ ಬೇಕು, ಆ ಡಿಪಾರ್ಟ್ಮೆಂಟ್ ನಂದಲ್ಲ ಅಂದ್ಬಿಟ್ರು. ಕುಸಿದೋದ. ಮತ್ತು ಯಾರ ಹತ್ರ? ನೀನು ಇಷ್ಟು ದಿನ ದ್ವೇಷ ಮಾಡಿದೆಯಲ್ಲ ವಿಷ್ಣು, ಅವನೇ ಕೊಡೋದು ಅಂತ. ಅಲ್ರಿ ಮೊದಲೇ ಹೇಳಬಾರ್ದ, ಅವನ ನಾಮಸ್ಮರಣೆ ಕಿವಿಗೆ ಬಿದ್ದರೆ ನನಗೆ ಪಾಪ ಅನ್ಕೊಂಡು ನಾನು ಮಾಡಬಾರದನ್ನು ಮಾಡಿದೆ, ನನ್ನ ಉದ್ಧಾರ ಆಗೋದು ಹೇಗೆ? ಅವನ ಸೇವೆಯನ್ನು ಮಾಡು, ಅವನು ತುಂಬ ಒಳ್ಳೆಯವನು, ಭಕ್ತಿಯಿಂದ ಆರಾಧನೆ ಮಾಡಿದರೆ ನಮ್ಮ ಕುಲ ಗುಣ ಇದನ್ನೆಲ್ಲ ದೇವರು ನೋಡೋದಿಲ್ಲ, ಅದೊಂದು ದೇವರಲ್ಲಿರುವ ತುಂಬ ದೊಡ್ಡಸ್ತಿಗೆ. ಪ್ರಹ್ಲಾದರಾಜರಂತಾರೆ, ನಿನ್ನ ಭಕ್ತಿ ಅವನಿಗೆ ಬೇಕು, ಆಡಂಬರ ಬೇಡಪ್ಪ. ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಪ್ರಹ್ಲಾದರಾಜರಂತಾರೆ, ನನ್ನ ಸ್ತೋತ್ರ ನಿನಗೆ ಬೇಕಾ? ಅಯೋಗ್ಯನ ಮನೆಯಲ್ಲಿ ಹುಟ್ಟಿದವನು, ನನ್ನ ಸ್ತೋತ್ರ ನೀನು ಕೇಳ್ತಾ ಇದೆ ಅಂದರೆ ನನ್ನ ಸ್ತೋತ್ರದಲ್ಲಿ ಹುರುಳಿಲ್ಲ, ನಿನ್ನ ಕಾರುಣ್ಯದಲ್ಲಿ ತುಂಬ ಹುರುಳಿದೆ.
ದೇವರಿಗೆ ನನಗೆ ಬೇಕಾದದ್ದು ನನ್ನ ಇನ್ಫ್ಲೂಯೆನ್ಸು, ನನ್ನ ರೂಪ, ನನ್ನ ಗುಣ, ಇದ್ಯಾವುದೂ ಅಲ್ಲಂತೆ. ಭಕ್ತಿಯಿಂದ ದೇವರ ಆರಾಧನೆ ಮಾಡು ಅನ್ನೋದನ್ನು ಇವತ್ತು ನೀನು ತೋರಿಸಿಕೊಟ್ಟು ಗಜರಾಜನ್ನು ಉದ್ಧಾರ ಮಾಡಿದೆ ಅಂತ. ಸರಿ, ದೇವರ ಆರಾಧನೆ ಎಲ್ಲಿದ್ದಾನೆ? ದ್ವಾರಕಾದಲ್ಲಿ ಈಗ ಅವನಿದ್ದಾನೆ, ಕೃಷ್ಣನಾಗಿ ಅವತಾರ ಮಾಡ್ಯಾನೆ. ಒಂದಿನ ಇಲ್ಲೇ ಬದಲಿಗೆ ಬರ್ತಾನೆ ಅಂದಿದ್ದು. ಆ ಭೂತ ಪ್ರೇತ ಎಲ್ಲ ಹೊಡಿ ಬಡಿ, ನಾರಾಯಣ ಕೃಷ್ಣ ಗೋವಿಂದ ದ್ವಾರಕಾಧಿಪತೆ ನಿನ್ನ ದರ್ಶನ ಯಾವತ್ತಾಗತ್ತೆ, ಹೊಡಿ ಬಡಿ ಕಡಿ, ಒಂದ್ಸಲ ಹೀಗೆ ಒಂದ್ಸಲ ಹಾಗೆ ಹೊಡ್ಕೋತಾನೆ ಇತ್ತ ಭೂತ. ಕೃಷ್ಣ ಬಂದ್ಯಾನೆ, ಕೃಷ್ಣನ ಹತ್ರನೂ ಬಂದ, ಹೊಡಿ ಬಡಿ ಕಡಿ, ದ್ವಾರಕಾಧಿಪತೆ ಯಾರು ಏನು ಎತ್ತ? ಕೃಷ್ಣ ಅಂದ, ಏನು ಹುಚ್ಚುಚ್ಚಾಗಾಡ್ತಾ ಇದ್ದೀ, ಯಾರು ನೀನು? ನಾನು ಘಂಟಾಕರ್ಣ ಅಂದ. ನೀನ್ಯಾರು ಅಂದ? ನಾನು ದ್ವಾರಕಾಧಿಪತಿ ಕೃಷ್ಣ. ನೀನೇನ ಕೃಷ್ಣ? ಸಾಷ್ಟಾಂಗ ನಮಸ್ಕಾರ ಮಾಡ್ಬೋದು. ಅಯ್ಯೋ ನಮ್ಮಪ್ಪ, ನಿನ್ನ ದರ್ಶನ ಭಾಗ್ಯ ನಂಗಾಯಿತು, ನಾ ಇಂಥ ಕೆಲಸ ಮಾಡಿದ್ನು. ಒಂದಿಷ್ಟು ಮಾಂಸವನ್ನೆಲ್ಲ ತಂದು ಹಾಕ್ದೆ ಕೃಷ್ಣನಿಗೆ, ತಗೋ ಕೃಷ್ಣ ಅಂದ. ಅದೆಲ್ಲ ನಾನು ಮುಟ್ಟೋದಿಲ್ಲ, ತೊಗೊಂಡು ಹೋಗು, ಹಣ್ಣು ಹಂಪಲು ತೊಗೊಂಬಾ, ನನ್ನ ಉದ್ಧಾರ ಮಾಡು, ನಿನ್ನನ್ನು ತುಂಬ ದ್ವೇಷ ಮಾಡಿದ್ದಾನೆ. ಆಯಿತು ಅಂತ ಘಂಟಾಕರಣ ಪಿಶಾಚವನ್ನು ಭಗವಂತ ಉದ್ಧಾರ ಮಾಡಿದ್ದಾನೆ. ಇದಾದ ಮೇಲೆ ವಿಶೇಷವಾಗಿ ಬದರಿಯಲ್ಲಿ ಅವಂದು ಏನೋ ಇದೆ ಅಂತಾರೆ, ಘಂಟಾಕರಣ ಪಿಶಾಚಿಯ ಒಂದಿದು ಕುರುಹು. ಇದಾದ ಮೇಲೆ ಪರಮಾತ್ಮ ರುದ್ರದೇವರ ಸೇವೆಯನ್ನು ಮಾಡಿದ ಅಂತಿದೆ. ಪರಮಾತ್ಮನಿಗೆ ಸೇವೆಗಿವೆ ಬೇಡ, 12 ವರ್ಷ ಸೇವೆಯನ್ನು ಒಂದೇ ದಿವಸದಲ್ಲಿ ಮಾಡಿದಂತೆ. ಆ ಒಂದೇ ದಿವಸ ಯಾರ್ಯಾರು ಒಳ್ಳೆಯ ಕೆಲಸ ಮಾಡ್ಯಾರೆ, 12 ವರ್ಷದ ಪುಣ್ಯ ಕೊಟ್ಟ ಅಂತ ಚಿಂತನೆ ಮಾಡಿ ಅಂತ ಶ್ರೀಮದ್ ಆಚಾರ್ಯ ಅಂತಾರೆ. ಇದೆಲ್ಲ ಹೇಳಿ ಆದಮೇಲೆ ಹರಿವಂಶದ ಉಪಸಂಹಾರವನ್ನು ಮಾಡಿ, ಹರಿವಂಶವನ್ನು ಕೇಳಿದರೆ ರಾಜಸೂಯೇನ ತೇನೇಷ್ಟಂ ಅಶ್ವಮೇಧೇನ ವೈನೃಪ ದತ್ತಾನಿ ಸರ್ವದಾನಾನಿ ಹರಿವಂಶೇ ಶ್ರುತೆ ಅಖಿಲೆ. ಸಮಗ್ರವಾದ ಹರಿವಂಶವನ್ನು ಕೇಳಿದರೆ, ನಾವು ಸಮಗ್ರವಾಗಿ ಹೇಳಿಲ್ಲ, ಸುಮ್ಮನೆ ಇದು ಸಿಂಹಾವಲೋಕನ, ಸಿಕ್ಕಾಪಟ್ಟೆ ವಿಸ್ತಾರವಾದದ್ದಿದು. ಆದರೂ ಒಂದು ಹಂತಕ್ಕೆ ಸ್ವಲ್ಪ ಒಂದು 4 ಮಾತುಗಳನ್ನು ಇಂಡೆಕ್ಸನ್ನು ನೋಡಿದ್ದೇವೆ. ಕೇಳಿದರೆ ಏನು ಪುಣ್ಯ ಅಂತಂದರೆ, ಯತ್ಫಲಂ ಭೂಮಿದಾನಸ್ಯ, ಇಡೀ ಭೂಮಂಡಲವನ್ನೇ ದಾನ ಮಾಡಿದರೆ ಏನು ಪುಣ್ಯವೋ ಅಷ್ಟು ಪುಣ್ಯ ಬರುತ್ತೆ. ರಾಜಸೂಯ ಯಾಗ ಮಾಡಿದರೆ ಏನು ಪುಣ್ಯವೋ, ಎಲ್ಲ ದಾನಗಳನ್ನು ಮಾಡಿದರೆ ಏನು ಪುಣ್ಯವೋ ಆ ಪುಣ್ಯ. ರಾಜಸೂಯಾಶ್ವಮೇಧಾದ್ಯಾಹ ಯಜ್ಞಾಶ್ಚೈವ ಯುಗೇ ಯುಗೇ ಶ್ರವಣಂ ಹರಿವಂಶಸ್ಯ ಕಲೋ ಯಜ್ಞ ಫಲಪ್ರದಂ. ಬೇರೆ ಯುಗಗಳಲ್ಲಿ ರಾಜಸೂಯ ಅಶ್ವಮೇಧ ಮಾಡಿದರೆ ಏನು ಪುಣ್ಯ ಬರಬೇಕಾಗಿತ್ತೋ, ಕಲಿಯುಗದಲ್ಲಿ ಹರಿವಂಶ ಶ್ರವಣವನ್ನು ಮಾಡಿದರೆ ಭರತಪ್ಪ 18 ಪುರಾಣಗಳನ್ನು ಕೇಳಿದ ಪುಣ್ಯ ಹರಿವಂಶ ಶ್ರವಣ ಮಾಡಿದರೆ ಬರತ್ತೆ ಅಂಥೇಳಿ ವಾಚಕನನ್ನು ಸಂತೋಷಪಡಿಸ್ರಿ ಅಂತ ಕಡೆಗೆ ಕೃಷ್ಣ ಸಂತಾನ ಗೋಪಾಲ ಕೃಷ್ಣ ಮಂತ್ರವನ್ನು ಉಪದೇಶವನ್ನು ಪಡೆದುಕೊಂಡು ಯೋಗ್ಯರ ಕೈಯಲ್ಲಿ ಜಪ ಮಾಡಿದರೆ ದಂಪತಿಗಳಿಗೆ ಮಕ್ಕಳು ಆಗತ್ತೆ. ವಿಶೇಷವಾಗಿ ಮಕ್ಕಳಾಗಲಿ ಮಕ್ಕಳಿರಲಿ ಬಿಡಲಿ, ಅಂದರೆ ಇದ್ದವರು ಕೇಳಬೇಕು, ಅವರಿಗೆ 18 ಪುರಾಣ ಕೇಳಿದ ಪುಣ್ಯ ಭಗವಂತ ತನ್ನ ಮನೆಯನ್ನೇ ವೈಕುಂಠವನ್ನೇ ಕೊಡ್ತಾನೆ ಅಂತ. ಇಂಥ ಹರಿವಂಶದ ಪ್ರವಚನದ ಒಂದು ಮಾಲಿಕೆಯನ್ನು ವಿಶೇಷವಾಗಿ ವ್ಯಾಸರಾಜ ಮಠದಲ್ಲಿ 7 ದಿವಸದ ಮಟ್ಟಿಗೆ ಯಥಾಮತಿಯಾಗಿ, ತುಂಬ ವಿಸ್ತಾರವಾದದ್ದು, ಅದು ಲೈನ್ ಆ್ಯಂಡ್ ಲೆಂತು ಸಿಗೋದು ಕಷ್ಟ. ಅದನ್ನು ಒಬ್ಬ ಯೋಗ್ಯರು ಹರಿವಂಶ ಆಗಲಿ ಅಂದಾಗ ಆಯಿತು ಪದಾಧಿಕಾರಿಗಳು ಅಂದರು. ವಿಶೇಷವಾಗಿ ಹರಿವಂಶದ ಪ್ರವಚನವನ್ನು ಯಥಾಮತಿಯಾಗಿ ಹೇಳೋ ಪ್ರಯತ್ನ ಮಾಡಿದ್ದೇನೆ. ಸಾಮಾನ್ಯ ಹರಿವಂಶ ಹೇಳೋದು ಸ್ವಲ್ಪ ಕಠಿಣ, ಅದಕ್ಕೆ ಸ್ವಲ್ಪ ಹಿಂಜರಿತೀವಿ ನಾವು, ಹರಿವಂಶ ಬೇಡ, ಭಾಗವತದಲ್ಲಿ ಸ್ವಲ್ಪ ಗತಿ ಹೆಚ್ಚಿರುತ್ತೆ, ಅದನ್ನೇ ಹೇಳ್ತೇವೆ. ಆದರೂ ಅವರು ಕೇಳಿದಾಗ ಯಥಾಮತಿಯಾಗಿ ಹೇಳಿದ್ದೀವಿ, ದೋಷಗಳೆಲ್ಲ ನಮ್ಮದು. ಏನಾದರೂ ಗುಣ ಇದ್ದರೆ ಅದೆಲ್ಲ ಗುರುಗಳ ಅನುಗ್ರಹದಿಂದ. ವಿಶೇಷವಾಗಿ ನೀವೆಲ್ಲ ಬಂದು ಒಳ್ಳೆಯ ಸಹಕಾರವನ್ನು ಮಾಡಿದ್ದೀರಿ. ಪವಿತ್ರವಾದ ಕಾಲ ವೈಶಾಖ ಮಾಸ, ಚೈತ್ರ ಹೌದು, ಸ್ನಾನಕ್ಕೆ ವೈಶಾಖ, ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಸ್ನಾನ. ಹರಿವಂಶ ಕಥಾಶ್ರವಣ ಮಾಡಿದರೆ ಎಲ್ಲ ತೀರ್ಥಗಳಲ್ಲಿ ಮುಳುಗಿದಂತಹ ಮಹಾಪುಣ್ಯವನ್ನು ಭಗವಂತ ನಮಗೆ ನಿಮಗೆ ಕೊಡಲಿ. ನಮ್ಮಲ್ಲಿರುವ ಅನೇಕ ದೋಷಗಳನ್ನು ಭಗವಂತ ದೂರ ಮಾಡಿ ತನ್ನ ಭಕ್ತರನ್ನು ಮಾಡಿಕೊಳ್ಳಲಿ. ಅವನು ಮಾಡ್ಕೋಬೇಕು, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಅಂತ ಹೇಳ್ತಾ ಅವರಿಗೆ ಎನ್ನಿಮಿತ್ತಕವಾಗಿ ಮಾಡಿಸ್ಯಾರೆ, ಅವರ ಮನೋಭೀಷ್ಟಗಳು ಈಡೇರಲಿ. ನಮಗೂ ನಿಮಗೂ ವಿಶೇಷವಾಗಿ ಭಗವಂತ ಮನಸ್ಸಿನ ಕಲ್ಮಶವನ್ನೆಲ್ಲ ತೆಗೆದು, ಇನ್ನೂ ವಿಶೇಷವಾಗಿ ಭಗವಂತನ ಕಥಾಶ್ರವಣ ಮಾಡಿ ಒಳ್ಳೆಯ ರೀತಿಯ ಬದುಕಾಗುವಂತೆ, ಪರಮಾತ್ಮ ಸದ್ಗತಿಯನ್ನು ಕೊಡುವಂತೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ 2 ಮಾತುಗಳನ್ನು ಮುಗಿಸ್ತೇನೆ.
ಅದರ ಜೊತೆಯಲ್ಲಿ ನೀವೆಲ್ಲ ಬ್ಯಾನರನ್ನು ನೋಡಿದ್ದೀರಿ, ಅದು ಜುಲೈಯಲ್ಲಿ ಆಷಾಢ ಮಾಸದಲ್ಲಿರೋದು. 3 ದಿವಸದ ಯಾತ್ರೆ ಒಂದಿದೆ, ತೋತಾದ್ರಿ ಸ್ವಯಂ ವ್ಯಕ್ತ ಸ್ಥಳ ಅದರ ಯಾತ್ರೆ ಹಾಕಿದ್ದಾರೆ. ಇಲ್ಲಿ ಸತ್ಯನಾರಾಯಣ ಅಂತ ಅದರ ರೆಪ್ರೆಸೆಂಟೇಟಿವ್ ಬಂದಿದ್ದಾರೆ. ಯಾರು ಇಲ್ಲಿಂದ ಅನೇಕ ಜನ ಬರ್ತಿಯಾರಂತೆ. ಬರುವಂಥವರು ಅವರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಇವತ್ತು ಬಂದಿಯಾರವರು ಯಾರ್ಯಾರಿಗೆ ಅನುಕೂಲವೋ ಅವರು ಬರಬಹುದು. ಶ್ರೀಕೃಷ್ಣ ಅರ್ಪಣೆ ಮಸ್ತೆ.